ಗುಡ್ ಈವ್ನಿಂಗ್ ನಾವು ಆಲ್ರೆಡಿ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಬಗ್ಗೆ ಕಲಿತಾ ಇದ್ವಿ ಈಗಾಗಲೇ ನಾವು ಮೂರು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳನ್ನ ಕಲ್ತ್ಕೊಂಡಿದ್ವಿ ಅಲ್ವಾ ಯಾವ್ಯಾವುದು ಅದು ಮೂರು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳು ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆ ಹಾಗೆ ವಿಭಜನ ಕ್ರಿಯೆ ಹಾಗೆ ಸ್ಥಾನ ಪಲ್ಲಟ ಕ್ರಿಯೆ ಅಲ್ವಾ ಈ ಮೂರು ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವತ್ತು ನಾವು ನಾಲ್ಕನೇ ರೀತಿಯಾದಂತಹ ಇನ್ನೊಂದು ರೀತಿಯಾದಂತಹ ರಾಸಾಯನಿಕ ಕ್ರಿಯೆ ಬಗ್ಗೆ ತಿಳ್ಕೊಳ್ಳಿಕ್ವಿದ್ದೇವೆ ಗುಡ್ ಈವ್ನಿಂಗ್

ಸ್ಥಾನ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಲ್ವಾ ನಾವು ಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಸ್ಥಾನ ಪಲ್ಲಟ ಅಂದ್ರೆ ಏನಾಗಿತ್ತು ಹೆಚ್ಚು ಕ್ರಿಯಾಪಟುತ್ವವನ್ನು ಹೊಂದಿರುವಂತಹ ಧಾತುಗಳು ಕಡಿಮೆ ಕ್ರಿಯಾಪಟುತ್ವವನ್ನು ಹೊಂದಿರುವಂತಹ ಧಾತುಗಳನ್ನ ಸ್ಥಾನ ಪಲ್ಲಟ ಅವುಗಳ ಸಂಯುಕ್ತಗಳಿಂದ ಸ್ಥಾನ ಪಲ್ಲಟ ಮಾಡಿತ್ತು ಅಲ್ವಾ ಆ ಕ್ರಿಯೆಯನ್ನ ನಾವು ಕಲ್ತ್ಕೊಂಡಿದ್ವಿ ಇಲ್ಲಿ ನಾವು ದ್ವಿ ಸ್ಥಾನ ಪಲ್ಲಟ ಕ್ರಿಯೆಯ ಬಗ್ಗೆ ಕಲ್ತ್ಕೊಳ್ತಾ ಇದ್ದೇವೆ ಇಲ್ಲಿ ನೋಡಿ ಜಸ್ಟ್ ಇದನ್ನ ಜನರಲೈಸ್ಡ್ ಇಕ್ವೇಶನ್ ಅಂತ ಕರೀಬಹುದು ಇಲ್ಲಿ ಎ ಬಿ ಇದೆ ಎ ಬಿ ಪ್ಲಸ್ ಸಿ ಡಿ ಇದೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಎ ಮತ್ತೆ ಡಿ ಅಥವಾ ಎ ಮತ್ತೆ ಸಿ ಎ ಮತ್ತೆ ಡಿ ದೆನ್ ಬಿ ಮತ್ತೆ ಸಿ ಏನಾಗ್ತಾ ಇದೆ ಹೊಸ ಉತ್ಪನ್ನಗಳನ್ನ ಉಂಟು ಮಾಡ್ತಾ ಇದೆ ಅಲ್ವಾ ಈ ರೀತಿಯಾಗಿ ಏನಾಗ್ತಾ ಇದೆ ಅಯಾನುಗಳನ್ನ ನಾವು ತಮ್ಮ ಹತ್ರ ನಮ್ಮ ಪ್ರತಿವರ್ತಕದಲ್ಲಿ ಏನ್ ಮಾಡ್ತಾ ಇದೆ ವಿನಿಮಯ ಮಾಡ್ಕೊಳ್ತಾ ಇದೆ ಹಾಗಾದ್ರೆ ಇದು ಯಾವ ರೀತಿಯಾಗಿ ನಡೆಯುತ್ತೆ ನೋಡುವ ಇಲ್ಲಿ ನಾವು ಇಲ್ಲಿ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ನೀವು ಎರಡು ಪ್ರಣಾಳವನ್ನ ತೆಗೆದುಕೊಳ್ಬೇಕು ಮೊದಲನೇ ಪ್ರಣಾಳದಲ್ಲಿ ಏನನ್ನ ತೆಗೆದುಕೊಳ್ಬೇಕು ಬೇರಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಳ್ಬೇಕು ಇಲ್ಲಿ ನೀವು ಬಿ ಎ ಸಿ ಎಲ್ ಟು ಗೊತ್ತಿದೆ ಅಲ್ವಾ ಬೇರಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಂಡಿದ್ದೀರಾ ಈ ಬೇರಿಯಂ ಕ್ಲೋರೈಡ್ಗೆ ಏನನ್ನ ಆಡ್ ಮಾಡ್ತಾ ಇದ್ದೀರಾ ಇನ್ನೊಂದು ಪ್ರಣಾಳದಲ್ಲಿರುವಂತಹ ಸೋಡಿಯಂ ಸಲ್ಫೇಟ್ ಅನ್ನ ಆಡ್ ಮಾಡ್ತಾ ಇದ್ದೀರಾ ಬೇರಿಯಂ ಕ್ಲೋರೈಡ್ ಗೆ ಏನನ್ನ ಆಡ್ ಮಾಡ್ತಾ ಇದ್ದೀರಾ ಸೋಡಿಯಂ ಸಲ್ಫೇಟ್ ಅಂದ್ರೆ ಎನ್ ಎ ಟು ಎಸ್ ಒ ಫೋರ್ ಅಲ್ವಾ ಸೋಡಿಯಂ ಸಲ್ಫೇಟ್ ಅನ್ನ ಇದಕ್ಕೆ ಹಾಕ್ತಾ ಇದ್ದೀರಾ ಅಲ್ವಾ ಇಲ್ಲಿ ಯಾವುದ್ರ ಯಾವ ಎರಡು ಪ್ರತಿವರ್ತಕಗಳ ನಡುವೆ ರಾಸಾಯನಿಕ ಕ್ರಿಯೆ ಆಗತ್ತೆ ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ನ ನಡುವೆ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಲ್ವಾ ಹಾಗಾದ್ರೆ ಯಾವ ರೀತಿಯಾದಂತ ಉತ್ಪನ್ನ ಉಂಟಾಗತ್ತೆ ನೋಡುವ ಇಲ್ಲಿ ಈ ಎರಡು ಪ್ರತಿವರ್ತಕಗಳ ನಡುವೆ ರಾಸಾಯನಿಕ ಕ್ರಿಯೆ ಉಂಟಾದಾಗ ಈ ರೀತಿಯಾದಂತಹ ಒಂದು ಬಿಳಿಯ ಪ್ರಕ್ಷೇಪ ಉಂಟಾಗತ್ತೆ ಈ ರೀತಿಯಾದಂತಹ ಬಿಳಿಯ ಪ್ರಕ್ಷೇಪ ಅಂದ್ರೆ ಈ ಬಿಳಿಯದಾದಂತಹ ವಸ್ತು ನೀರಿನಲ್ಲೂ ಕೂಡ ಏನಾಗೋದಿಲ್ಲ ಅದು ವಿನಿಮಯ ವಿಲೀನ ಆಗೋದಿಲ್ಲ ಇದು ನೀರಿನಲ್ಲೂ ಕೂಡ ಏನಾಗುತ್ತೆ ಬಿಳಿಯ ಬಣ್ಣದಲ್ಲೇ ಇರುತ್ತೆ ಇದನ್ನ ಪ್ರಕ್ಷೇಪ ಅಂತ ಕರೀತಾರೆ ಅಂದ್ರೆ ಪ್ರಿಸಿಪಿಟೇಟ್ ಅಂತ ಕರೀತಾರೆ ಅಂದ್ರೆ ನೀರಿನಲ್ಲಿ ಇದನ್ನ ಹಾಕಿದ್ರು ಕೂಡ ಏನಾಗುತ್ತೆ ಅದು ಬಿಳಿಯ ಬಣ್ಣದಲ್ಲೇ ಇರುತ್ತೆ ಅದು ನೀರಿನಲ್ಲಿ ವಿಲೀನ ಆಗೋದಿಲ್ಲ ಈ ರೀತಿಯಾದಂತಹ ಕ್ರಿಯೆ ಉಂಟಾಗತ್ತೆ ಇದನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ ಅಂದ್ರೆ ಪ್ರಕ್ಷೇಪ ಉಂಟು ಮಾಡುವಂತಹ ಕ್ರಿಯೆ ಆದ್ರಿಂದ ಇದನ್ನ ಪ್ರಕ್ಷೇಪಣ ಕ್ರಿಯೆ ಅಂತ ಕರೀತಾರೆ ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ನ ನಡುವೆ ಸೋಡಿಯಂ ನ ನಡುವೆ ರಾಸಾಯನಿಕ ಕ್ರಿಯೆ ನಡೆದಾಗ ಏನಾಗಿದೆ ಈ ರೀತಿಯಾದಂತ ಬಿಳಿಯ ಪ್ರಕ್ಷೇಪ ಉಂಟಾಗಿದೆ ಹಾಗಾದ್ರೆ ನಾವು ರಾಸಾಯನಿಕ ಕ್ರಿಯೆನ ಯಾವ ರೀತಿಯಾಗಿ ಬರಿಬಹುದು ಇಲ್ಲಿ ನಿಮ್ಗೆ ಕೇಳ್ತಾರೆ ಪ್ರಕ್ಷೇಪಣ ಕ್ರಿಯೆ ಏನು ಉದಾಹರಣೆ ಸಹಿತ ವಿವರಿಸಿ ಬರ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ಏನಾಗಿದೆ ಇಲ್ಲಿ ಜಲ ವಿಲೀನಗೊಳ್ಳದ ಬಿಳಿಯ ವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ್ರೆ ಅದನ್ನ ಪ್ರಕ್ಷೇಪ ಅಂತ ಕರೀತಾರೆ ಈ ರೀತಿಯಾದಂತಹ ರಾಸಾಯನಿಕ ಕ್ರಿಯೆಯನ್ನ ಪ್ರಕ್ಷೇಪನ ಕ್ರಿಯೆ ಅಂತ ಕರೀತಾರೆ ಉದಾಹರಣೆಯನ್ನ ನೀವು ಯಾವ್ದು ಕೊಡ್ಬೇಕು ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ನ ನಡುವಿನ ಉದಾಹರಣೆಯನ್ನ ನೀವು ಕೊಡಬಹುದು ಹಾಗಾದ್ರೆ ರಾಸಾಯನಿಕ ಕ್ರಿಯೆ ಯಾವ ರೀತಿಯಾಗಿ ನಡೀತು ಇಲ್ಲಿ ನೋಡಿ ಸೋಡಿಯಂ ಸಲ್ಪೇಟ್ ಹಾಗೆ ಬೇರಿಯಂ ಕ್ಲೋರೈಡ್ ಅಲ್ವಾ ಉತ್ಪನ್ನದಲ್ಲಿ ನೋಡಿ ಏನು ಉಂಟಾಗಿದೆ ಉತ್ಪನ್ನವನ್ನ ಸರಿಯಾಗಿ ನೋಡಿ ಬೇರಿಯಂ ಸಲ್ಪೇಟ್ ಉಂಟಾಗಿದೆ ಅಲ್ವಾ ಬೇರಿಯಂ ಸಲ್ಪೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ ನೋಡಿ ಬೇರಿಯಂ ಸಲ್ಪೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನ ಏನ್ ಮಾಡ್ತಾ ಇದೆ ವಿನಿಮಯ ಮಾಡ್ಕೊಳ್ತಾ ಇದೆ ಅಂದ್ರೆ ಟು ಏನಾಗಿದೆ ಅದು ಧನ ಅಯಾನನ್ನ ಹೊಂದಿದೆ ಹಾಗೆ ಸಲ್ಪೇಟ್ ಏನನ್ನ ಹೊಂದಿದೆ ಅದು ಋಣ ಅಯಾನನ್ನ ಹೊಂದಿದೆ ಹಾಗೆ ಬೇರಿಯಂ ಧನ ಅಯಾನನ್ನ ಹೊಂದಿದ್ರೆ ಕ್ಲೋರಿನ್ ಋಣ ಅಯಾನನ್ನ ಹೊಂದಿದೆ ಅಲ್ವಾ ಈಗ ಒಂದು ಸಂಯುಕ್ತದಲ್ಲಿ ಏನಿರುತ್ತೆ ಧನ ಮತ್ತೆ ಋಣ ಅಯಾನುಗಳು ಇರುತ್ತೆ ಅಲ್ವಾ ಆದ್ರಿಂದ ಇದು ಅಯಾನುಗಳನ್ನ ವಿನಿಮಯ ಮಾಡ್ಕೊಂಡಿದೆ ಅಂದ್ರೆ ಈ ಧನ ಅಯಾನು ಧನ ಅಯಾನು ವಿನಿಮಯ ಆಗಿಲ್ಲ ಈ ಧನ ಅಯಾನು ಋಣ ಅಯಾನುಗಳೊಂದಿಗೆ ವಿನಿಮಯ ಆಗಿದೆ ಹಾಗೆ ಈ ಸಲ್ಪೇಟ್ ಅನ್ನುವಂತ ಋಣ ಅಯಾನು ಬೇರಿಯಂನೊಂದಿಗೆ ವಿನಿಮಯ ಆಗಿ ಏನಾಗಿದೆ ಸೋಡಿಯಂ ಸೋಡಿಯಂ ಕ್ಲೋರೈಡ್ ಉಂಟಾಗಿದೆ ಹಾಗೆ ಬೇರಿಯಂ ಸಲ್ಪೇಟ್ ಇಲ್ಲಿ ಈ ಬೇರಿಯಂ ಸಲ್ಪೇಟ್ ಅನ್ನುವಂಥದ್ದು ಈ ಬಿಳಿಯ ಪ್ರಕ್ಷೇಪವನ್ನ ಉಂಟು ಮಾಡತ್ತೆ ನಾನು ಹೇಳಿದೆ ಅಲ್ವಾ ಪ್ರಕ್ಷೇಪನ ಕ್ರಿಯೆ ನಡೆಯುತ್ತೆ ಅಂತ ಈ ಬೇರಿಯಂ ಸಲ್ಪೇಟ್ ಅನ್ನುವಂಥದ್ದು ಈ ಬಿಳಿಯ ವಸ್ತು ಪ್ರಕ್ಷೇಪ ಅಂತ ಕರೆದ್ವಿ ಅಲ್ವಾ ಆ ಪ್ರಕ್ಷೇಪವನ್ನ ಉಂಟು ಮಾಡತ್ತೆ ಈ ರೀತಿಯಾದಂತಹ ಕ್ರಿಯೆಯನ್ನ ನಾವು ಏನಂತ ಕರಿತೇವೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ ಹಾಗಾದ್ರೆ ಇಲ್ಲಿ ಏನಾಯ್ತು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೀತು ಅಲ್ವಾ ಈ ಪ್ರತಿವರ್ತಕಗಳು ಯಾವ್ಯಾವ್ದು ಪ್ರತಿವರ್ತಕಗಳು ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಗಳ ನಡುವೆ ಅಯಾನುಗಳ ವಿನಿಮಯ ನಡೆದಿದೆ ಅಲ್ವಾ ಇವೆರಡು ತಮ್ಮ ಧನಾಯಾನು ಮತ್ತೆ ಋಣ ವಿನಿಮಯ ಮಾಡ್ಕೊಂಡಿದೆ ಆದ್ರಿಂದ ಇದನ್ನ ನಾವು ಏನಂತ ಕರಿತೇವೆ ಇದನ್ನ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೇವೆ ಇಲ್ಲಿ ನಾವು ಇಲ್ಲಿಯವರೆಗೆ ನಾವು ನಾಲ್ಕು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಯನ್ನ ಕಲ್ತ್ಕೊಂಡ್ವಿ ಅಲ್ವಾ ಮೊದಲನೇದು ಯಾವ್ದು ಮೊದಲನೇದು ಯಾವ್ದು ಹೇಳ್ಬೋದಾ ಸಂಯೋಗ ಕ್ರಿಯೆ ಹಾಗೆ ಎರಡನೇದುಭಜನ ಕ್ರಿಯೆ ಹಾಗೆ ಮೂರನೇದು ಸ್ಥಾನ ಪಲ್ಲೆ ಪಲ್ಲಟ ಕ್ರಿಯೆ ಹಾಗೆ ನಾಲ್ಕನೇದು ದ್ವಿಸ್ಥಾನ ಪಲ್ಲಟ ಅಲ್ವಾ ಸ್ಥಾನ ಪಲ್ಲಟ ಹಾಗೆ ನಾಲ್ಕನೇದು ಇವತ್ತು ಕಲ್ತಿರುವಂತದ್ದು ದ್ವಿ ಸ್ಥಾನ ಪಲ್ಲಟ ಕ್ರಿಯೆಯನ್ನ ಕಲ್ತ್ಕೊಂಡ್ವಿ ಅಲ್ವಾ ನಾಲ್ಕನೇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಲ್ವಾ ಇಲ್ಲಿ ಪ್ರತಿಯೊಂದಕ್ಕೂ ಉದಾಹರಣೆಗಳು ತುಂಬಾ ಇಂಪಾರ್ಟೆಂಟ್ ನೀವು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನೇ ಬರಿಬೇಕು ಅದರ ಭೌತಿಕ ಸ್ಥಿತಿಯೊಂದಿಗೆ ಅದರ ಭೌತಿಕ ಸ್ಥಿತಿಯನ್ನು ಕೂಡ ನೀವು ಬರಿಬೇಕು ರಾಸಾಯನಿಕ ಸಮೀಕರಣದಲ್ಲಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಹಾಗೆ ವಿಭಜನ ಕ್ರಿಯೆಗೆ ವಿಭಜನಾ ಕ್ರಿಯೆಯಲ್ಲಿ ನಾವು ಬೇರೆ ಬೇರೆ ರೀತಿಯಾದಂತ ಉಷ್ಣ ವಿಭಜನೆ ಹಾಗೆ ಸೂರ್ಯನ ಬೆಳಕಿನಲ್ಲಿ ಯಾವ ರೀತಿಯಾಗಿ ವಿಭಜನೆ ಆಗತ್ತೆ ವಿದ್ಯುತ್ ವಿಭಜನೆ ಅದನ್ನೆಲ್ಲ ಕಲ್ತ್ಕೊಂಡ್ವಿ ಹಾಗೆ ಸ್ನಾನ ಪಲ್ಲಟ ಕ್ರಿಯೆಯನ್ನ ಕಲ್ತ್ಕೊಂಡ್ವಿ ಅಲ್ವಾ ಸ್ನಾನ ಪಲ್ಲಟ ಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ವಿತ್ ಯಾವುದು ನಿಮ್ಮ ರಾಸಾಯನಿಕ ಸಮೀಕರಣಗಳು ಈ ರಾಸಾಯನಿಕ ಸಮೀಕರಣ ಏನ್ ಇಷ್ಟು ಕಲ್ತಿದ್ದೀರ ಅಲ್ವಾ ಅವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಎಕ್ಸಾಮಿಗೆ ಸೊ ಯಾವ್ದನ್ನು ಕೂಡ ನೀವು ಅಹ್ ಬಯಹಾಟ್ ಹಾಕಿ ಬರಿಬೇಡಿ ಅದನ್ನ ರಾಸಾಯನಿಕ ಸಮೀಕರಣ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡ್ಕೊಂಡು ಅದನ್ನು ನೀವು ಸರಿದೂಗ್ಸ್ಬಹುದು ಆದ್ರಿಂದ ಇದಷ್ಟು ನಿಮ್ಮ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಈಗ ನೆಕ್ಸ್ಟ್ ಟಾಪಿಕ್ ಅನ್ನು ನೋಡೋಣ ಅಲ್ಲಿ ನಾವು ಉತ್ಕರ್ಷಣ ಮತ್ತೆ ಅಪಕರ್ಷಣದ ಬಗ್ಗೆ ಕಲಿಕ್ಕಿದ್ದೇವೆ ಉತ್ಕರ್ಷಣ ಅಂದ್ರೆ ಏನು ಅಪಕರ್ಷಣ ಅಂದ್ರೆ ಏನು ಅನ್ನೋದನ್ನ ಕಲಿತಾ ಇದ್ದೇವೆ ಇಲ್ಲಿ ನೋಡಿ ಇಲ್ಲಿ ಒಂದು ಒಂದು ಚಟುವಟಿಕೆ ಇದೆ ಈ ಚಟುವಟಿಕೆಯಲ್ಲಿ ಒಂದು ಚೈನಾ ಪಾತ್ರೆಯನ್ನ ತೆಗೆದುಕೊಂಡು ಚೈನಾ ಪಾತ್ರೆ ಅಂದ್ರೆ ಈ ಚೈನಾ ಡಿಶ್ ಅಂತ ಕರೀತಾರೆ ಅಂದ್ರೆ ಈ ರೀತಿಯಾದಂತ ದುಂಡಾದ ಪಿಂಗಾಣಿ ಪಾತ್ರೆಗೆ ಚೈನಾ ಡಿಶ್ ಅಂತ ಕರೀತಾರೆ ಅಂದ್ರೆ ಚೈನಾ ಪಾತ್ರೆ ಈ ಪಾತ್ರೆಯಲ್ಲಿ ಏನನ್ನ ತೆಗೆದುಕೊಂಡಿದ್ದೇವೆ ಅಂದ್ರೆ ಕಾಪರ್ ಪೌಡರ್ ಅಂದ್ರೆ ತಾಮ್ರದ ಪೌಡರ್ ಅನ್ನ ತೆಗೆದುಕೊಂಡಿದ್ದೇವೆ ತಾಮ್ರದ ಪೌಡರ್ ಇದೆ ಅಲ್ವಾ ಇದ್ ನೋಡಿ ಕಂದು ಬಣ್ಣದಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ಈ ಕಾಪರ್ ಪೌಡರ್ ಅಂದ್ರೆ ತಾಮ್ರದ ಪೌಡರ್ ಅಲ್ವಾ ತಾಮ್ರ ಅನ್ನ ಸಿ ಯು ಅಂತ ಬರಿತೇವೆ ತಾಮ್ರದ ಪೌಡರ್ ಅನ್ನು ತೆಗೆದುಕೊಂಡಿದ್ದೇವೆ ಇದನ್ನ ನಾವು ಏನ್ ಮಾಡ್ತಾ ಇದ್ದೇವೆ ಬಿಸಿ ಮಾಡ್ತಾ ಇದ್ದೇವೆ ಅಲ್ವಾ ಇಲ್ಲಿ ನಾವು ಬರ್ನರ್ ಅನ್ನ ಬಳಸಿಕೊಂಡು ಹಾಗೆ ಇದನ್ನ ಈ ಪಾತ್ರೆಯನ್ನ ಬಂದು ಅಹ್ ಗಾಜ್ ನ ಮೇಲೆ ಇಟ್ಟು ಈ ರೀತಿಯಾದಂತಹ ಒಂದು ಸಾಧನದ ಮೇಲೆ ಇಟ್ಟು ಏನ್ ಮಾಡ್ತಾ ಇದ್ದೇವೆ ಅದನ್ನ ಬಿಸಿ ಮಾಡ್ತಾ ಇದ್ದೇವೆ ಅಲ್ವಾ ಇದನ್ನ ಕಾಯಿಸಿದಾಗ ಏನಾಗತ್ತೆ ಹಾಗಾದ್ರೆ ತಾಮ್ರದ ಪೌಡರ್ ಅನ್ನ ತಾಮ್ರದ ಪೌಡರ್ ಅಥವಾ ಪುಡಿಯನ್ನ ಕಾಯಿಸ್ತಾ ಇದ್ದೇವೆ ಅಲ್ವಾ ಕಾಯಿಸ್ತಾ ಇದ್ದಾಗ ಏನಾಯ್ತು ಇದು ಅನ್ನೋದನ್ನ ನೋಡ್ಬೇಕು ಇಲ್ಲಿ ಏನಾಗತ್ತೆ ಅಂದ್ರೆ ಈ ತಾಮ್ರದ ಪೌಡರ್ ಏನಿದೆ ಅಲ್ವಾ ಅದು ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಇಲ್ಲಿ ನೋಡಿ ಈ ತಾಮ್ರದ ಪೌಡರ್ ಅನ್ನುವಂಥದ್ದು ವಾತಾವರಣದ ಆಕ್ಸಿಜನ್ ನೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ ತಾಮ್ರದ ಆಕ್ಸೈಡ್ ತಾಮ್ರದ ಆಕ್ಸೈಡ್ ಅಂದ್ರೆ ಅದು ಯಾವ ಬಣ್ಣದಲ್ಲಿರುತ್ತೆ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ತಾಮ್ರದ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ ಅದೇನ್ ಮಾಡುತ್ತೆ ಅಂದ್ರೆ ಇಲ್ಲಿ ಕಪ್ಪು ಬಣ್ಣದ ಒಂದ್ ರೀತಿಯಾದಂತಹ ಕಪ್ಪು ಬಣ್ಣದ ಉತ್ಪನ್ನ ಉಂಟಾಗತ್ತೆ ಈ ರೀತಿಯಾಗಿ ಮೇಲ್ಮೈಯಲ್ಲಿ ಈ ಕಂದು ಬಣ್ಣದಲ್ಲಿರುವಂತಹ ಇದು ಏನಾಗತ್ತೆ ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಗತ್ತೆ ಇಲ್ಲಿ ಯಾಕೆ ಅದು ಕಪ್ಪು ಬಣ್ಣಕ್ಕೆ ಬದಲಾವಣೆ ಆಯ್ತು ಅಂದ್ರೆ ಅದು ಯಾಕೆ ಬದಲಾವಣೆ ಆಯ್ತು ಅಂದ್ರೆ ತನ್ನಲ್ಲಿರುವಂತಹ ಕಾಪರ್ ಪುಡಿಯನ್ನ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಏನನ್ನ ಉಂಟು ಮಾಡ್ತಾ ಇದೆ ಅದು ಕಾಪರ್ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ ಆ ಕಾಪರ್ ಆಕ್ಸೈಡ್ ಅನ್ನುವಂಥದ್ದು ಈ ರೀತಿಯಾಗಿ ಮೇಲ್ಮೈಯಲ್ಲಿ ಇರುತ್ತೆ ಅಲ್ವಾ ಅದು ಕಪ್ಪು ಬಣ್ಣವನ್ನ ಹೊಂದಿದೆ ಹಾಗಾದ್ರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಯ್ತು ಅಲ್ವಾ ಇಲ್ಲೇನಾಗ್ತಾ ಇದೆ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಉಂಟಾಗ್ತಾ ಇದೆ ಹಾಗಾದ್ರೆ ತಾಮ್ರದ ಆಕ್ಸೈಡ್ ಯಾಕೆ ಹೇಗೆ ಉಂಟಾಯ್ತು ಅಂದ್ರೆ ಅದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಇಲ್ಲಿ ನೋಡಿ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಏನಾಗ್ತಾ ಇದೆ ಉಷ್ಣವನ್ನ ನೀಡಿದಾಗ ತಾಮ್ರದ ಆಕ್ಸೈಡ್ ಉಂಟಾಗ್ತಾ ಇದೆ ಅಲ್ವಾ ಇದನ್ನ ನಾವು ಹಿಮ್ಮುಖ ಕ್ರಿಯೆಯನ್ನು ಮಾಡಬಹುದು ಅಂದ್ರೆ ಈ ತಾಮ್ರದ ಆಕ್ಸೈಡ್ ಗೆ ನಾವು ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ಅದನ್ನ ಹಾಯಿಸಿ ಉಷ್ಣವನ್ನ ನೀಡಿದಾಗ ಏನಾಗತ್ತೆ ಮತ್ತೆ ತಾಮ್ರದ ಪೌಡರ್ ಮತ್ತೆ ನೀರು ಉಂಟಾಗತ್ತೆ ಇಲ್ಲಿ ನೋಡಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಮೊದಲನೇ ಕ್ರಿಯೆಯಲ್ಲಿ ಏನ್ ಮಾಡಿದ್ವಿ ತಾಮ್ರದ ಪೌಡರ್ ಅನ್ನ ತೆಗೆದುಕೊಂಡು ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಅದನ್ನ ಉಷ್ಣವನ್ನ ನೀಡಿದಾಗ ತಾಮ್ರದ ಆಕ್ಸೈಡ್ ಉಂಟಾಯ್ತು ಈಗ ನನಗೆ ಮತ್ತೇನ್ ಬೇಕು ಈಗ ನನಗೆ ತಾಮ್ರ ಬೇಕು ಅಂದ್ರೆ ನಾನು ಅದನ್ನ ಹೇಗ್ ಪಡಿಬಹುದು ಈ ತಾಮ್ರದ ಆಕ್ಸೈಡ್ ಅನ್ನ ಏನ್ ಮಾಡ್ಬೇಕು ಹೈಡ್ರೋಜನ್ ನೊಂದಿಗೆ ಕಾಯಿಸಿದಾಗ ಏನಾಗತ್ತೆ ಅಲ್ಲಿ ಮತ್ತೆ ಯಾವುದು ಕಂದು ಬಣ್ಣದ ತಾಮ್ರದ ಪೌಡರ್ ಉಂಟಾಗತ್ತೆ ಹಾಗಾದ್ರೆ ಇಲ್ಲಿ ನೋಡಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಯ್ತು ಅನ್ನೋದನ್ನ ನೋಡಿ ಇಲ್ಲಿ ಮೊದಲನೇ ಕ್ರಿಯೆ ನೋಡಿ ಇಲ್ಲಿ ತಾಮ್ರ ಅನ್ನುವಂಥದ್ದು ಆಕ್ಸಿಜನ್ ಅನ್ನ ಪಡೆದುಕೊಂಡು ತಾಮ್ರದ ಆಕ್ಸೈಡ್ ಆಗಿದೆ ಅಲ್ವಾ ಇಲ್ಲಿ ನೋಡಿ ಸಿ ಯು ಅಷ್ಟೇ ಇದೆ ಇಲ್ಲಿ ಸಿ ಯು ಓ ಅಂದ್ರೆ ಆಕ್ಸಿಜನ್ ಬಂದಿದೆ ಅಲ್ವಾ ಅದ್ರಿಂದ ಇದು ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅಂತ ಹೇಳ್ಬಹುದು ಈ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತುವು ಏನಾಗಿದೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅಂದ್ರೆ ಇಲ್ಲಿ ಸಿ ಯು ಅಷ್ಟೇ ಇತ್ತು ಇಲ್ಲಿ ಏನಾಗಿದೆ ಸಿ ಯು ಓ ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅಲ್ವಾ ಇಲ್ಲಿ ನೋಡಿ ಈ ರಾಸಾಯನಿಕ ಕ್ರಿಯೆಯಲ್ಲಿ ನೋಡಿ ಸಿ ಯು ಓ ಅನ್ನುವಂಥದ್ದು ಏನಾಗಿದೆ ಉತ್ಪನ್ನದಲ್ಲಿ ಸಿ ಯು ಆಗಿದೆ ಏನಾಗಿದೆ ತಾಮ್ರ ಅಷ್ಟೇ ಇದೆ ಆಕ್ಸಿಜನ್ ಇಲ್ಲ ಇಲ್ಲಿ ಅಲ್ವಾ ಇಲ್ಲಿ ಆಕ್ಸಿಜನ್ ಇತ್ತು ಇಲ್ಲಿ ಆಕ್ಸಿಜನ್ ಇಲ್ಲ ಅಲ್ವಾ ಆದ್ರಿಂದ ನಾವು ಈ ಕ್ರಿಯೆಯನ್ನ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ ಸರಿಯಾಗಿ ನೆನಪಿಟ್ಕೊಳ್ಳಿ ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನು ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅದನ್ನ ಉತ್ಕರ್ಷಣ ಅಂತ ಕರಿತೇವೆ ಹಾಗಾದ್ರೆ ಇಲ್ಲಿ ಯಾವ ತಾಮ್ರ ಏನಾಗಿದೆ ತಾಮ್ರದ ಆಕ್ಸೈಡ್ ಆಗಿದೆ ಅಂದ್ರೆ ಆಕ್ಸಿಜನ್ ಬಂದಿದೆ ಅಲ್ವಾ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವು ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ಅದನ್ನ ಅಪಕರ್ಷಣ ಅಂತ ಕರೆದ್ವಿ ಅಲ್ವಾ ಏನಾಗಿದೆ ಇಲ್ಲಿ ಅಪಕರ್ಷಣ ಕ್ರಿಯೆ ಆಗಿದೆ ಗೊತ್ತಾಗ್ತಾ ಇದೆಯಾ ಉತ್ಕರ್ಷಣ ಆಗಿದೆ ಹಾಗೆ ಅಪಕರ್ಷಣ ಕ್ರಿಯೆ ಆಗಿದೆ ಇಲ್ಲಿ ಏನಾಗ್ಬಹುದು ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತು ಉತ್ಕರ್ಷಣಗೊಂಡ್ರೆ ಅಥವಾ ಅಪಕರ್ಷಣಗೊಂಡ್ರೆ ಇನ್ನೊಂದು ಏನಾಗತ್ತೆ ಉತ್ಕರ್ಷಣ ಅಥವಾ ಅಪಕರ್ಷಣ ಆಗತ್ತೆ ಇಲ್ಲಿ ನೋಡಿ ಇಲ್ಲಿ ತಾಮ್ರದ ಆಕ್ಸೈಡ್ ಏನಾಗಿದೆ ತಾಮ್ರವಾಗಿ ಬದಲಾವಣೆ ಆಗಿದೆ ಅಂದ್ರೆ ಏನಾಗಿದೆ ಇದು ಅಪಕರ್ಷಣಗೊಂಡಿದೆ ಅಲ್ವಾ ಅಪಕರ್ಷಣಗೊಂಡಿದೆ ಹಾಗೆ ಇನ್ನೊಂದನ್ನ ನೋಡಿ ಹೈಡ್ರೋಜನ್ ಅನ್ನ ನೋಡಿ ಇಲ್ಲಿ ಎಚ್ ಟು ಅಷ್ಟೇ ಇದೆ ಇಲ್ಲಿ ಏನಾಗಿದೆ ಎಚ್ ಟು ಓ ಆಗಿದೆ ಆಕ್ಸಿಜನ್ ಬಂದಿದೆ ಅಲ್ವಾ ಅದ್ರಿಂದ ನಾವೇನ್ ಹೇಳ್ಬಹುದು ಇದನ್ನ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ ಇದನ್ನ ನಾವು ಏನಂತ ಕರಿತೇವೆ ಉತ್ಕರ್ಷಣ ಮತ್ತೆ ಅಪಕರ್ಷಣ ಕ್ರಿಯೆಗಳು ಅಂತ ಕರಿತೇವೆ ಇಲ್ಲಿ ನೋಡಿ ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ನಾವು ನೋಡಿದ್ವಿ ಅಲ್ವಾ ಆ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಯ್ತು ತಾಮ್ರ ಅನ್ನುವಂಥದ್ದು ತಾಮ್ರದ ಆಕ್ಸೈಡ್ ಆಯ್ತು ಯಾಕೆ ಅಂದ್ರೆ ಅದು ಆಕ್ಸಿಜನ್ ಅನ್ನ ಪಡೆದುಕೊಂಡ್ತು ಅಲ್ವಾ ಅದನ್ನ ಏನಂತ ಕರೆದ್ವಿ ಉತ್ಕರ್ಷಣ ಅಂತ ಕರೆದ್ವಿ ಹಾಗೆ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ತಾಮ್ರದ ಆಕ್ಸೈಡ್ ಏನಾಯ್ತು ತಾಮ್ರದ ಪೌಡರ್ ಆಗಿ ತಾಮ್ರದ ಪುಡಿಯಾಗಿ ಬದಲಾವಣೆ ಆಯ್ತು ಅಲ್ವಾ ಆದ್ರಿಂದ ಅದನ್ನ ನಾವೇನಂತ ಕರೆದ್ವಿ ಅಪಕರ್ಷಣ ಕ್ರಿಯೆ ಅಂತ ಕರೆದ್ವಿ ಅಲ್ವಾ ಹಾಗೆ ಈ ರೀತಿಯಾದಂತಹ ಕ್ರಿಯೆಗಳನ್ನ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೇವೆ ಅಂದ್ರೆ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡ್ರೆ ಇನ್ನೊಂದು ಪ್ರತಿ ವರ್ತಕವೇನಾಗಿದೆ ಅಪಕರ್ಷಣಗೊಂಡಿದೆ ಆ ರೀತಿಯಾದಂತಹ ಕ್ರಿಯೆಗಳನ್ನ ನಾವು ರೆಡಾಕ್ಸ್ ಕ್ರಿಯೆಗಳು ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂತ ಕರಿತೇವೆ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉದಾಹರಣೆಗೆ ಕಾಪರ್ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿ ಏನಾಗಿದೆ ತಾಮ್ರ ಹಾಗೆ ತಾಮ್ರದ ಪೌಡರ್ ಮತ್ತೆ ನೀರನ್ನ ಉಂಟು ಮಾಡಿದೆ ಅಲ್ವಾ ಈ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಕೊಳ್ಬೇಕು ಹಾಗೆ ಇಲ್ಲೂ ಕೂಡ ಸರಿ ರಾಸಾಯನಿಕ ಸಮೀಕರಣವನ್ನ ನಾವು ಸರಿದೂಗಿಸ್ಕೊಳ್ಬೇಕು ಅಲ್ವಾ ಆ ಅದನ್ನ ಸರಿದೂಗಿಸ್ಕೊಳ್ಳಿ ಇಲ್ಲಿ ನೋಡಿ ತಾಮ್ರದ ಆಕ್ಸೈಡ್ ಏನಾಗಿದೆ ಇಲ್ಲಿ ತಾಮ್ರವಾಗಿ ಬದಲಾವಣೆ ಆಗಿದೆ ಅಂದ್ರೆ ಅಪಕರ್ಷಣಗೊಂಡಿದೆ ಅಲ್ವಾ ಹಾಗೆ ಎಚ್ ಟು ಹೈಡ್ರೋಜನ್ ಏನಾಗಿದೆ ಹೈ ಎಚ್ ಟು ಓ ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅಂದ್ರೆ ಉತ್ಕರ್ಷಣಗೊಂಡಿದೆ ಈ ರೀತಿಯಾಗಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡ್ರೆ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡ್ರೆ ಇನ್ನೊಂದು ಅಪಕರ್ಷಣಗೊಂಡಿದೆ ಅರ್ಥ ಆಗ್ತಾ ಇದೆಯಾ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡಿದೆ ಇಲ್ಲಿ ಹೈಡ್ರೋಜನ್ ಅನ್ನುವಂಥದ್ದು ಉತ್ಕರ್ಷಣಗೊಂಡಿದೆ ಇನ್ನೊಂದು ಅಪಕರ್ಷಣಗೊಂಡಿದೆ ಅಲ್ವಾ ಈ ರೀತಿಯಾದಂತಹ ಕ್ರಿಯೆಗಳನ್ನ ನಾವೇನಂತ ಕರಿತೇವೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೇವೆ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂದ್ರೆ ಏನು ಅಂತ ಕೇಳ್ತಾರೆ ಅಂದ್ರೆ ಇಲ್ಲಿ ಉತ್ಕರ್ಷಣ ಅಂದ್ರೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣಗೊಂಡ್ರೆ ಇನ್ನೊಂದು ಅಪಕರ್ಷಣಗೊಂಡಿದೆ ಅಲ್ವಾ ಈ ರೀತಿಯಾಗಿ ನೀವು ವ್ಯಾಖ್ಯೆಯನ್ನ ಬರಿಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲೂ ಕೂಡ ನೀವು ನೋಡ್ಬಹುದು ಇಲ್ಲಿ ತಾಮ್ರದ ಆಕ್ಸೈಡ್ ಅಪಕರ್ಷಣಗೊಂಡ್ರೆ ಹೈಡ್ರೋಜನ್ ಏನಾಗಿದೆ ಉತ್ಕರ್ಷಣಗೊಂಡಿದೆ ಅಲ್ವಾ ಈ ರೀತಿಯಾಗಿ ರೆಡಾಕ್ಸ್ ಕ್ರಿಯೆಯಲ್ಲಿ ನಡೆದಿದೆ ಅಂತ ಹೇಳ್ಬಹುದು ಇಲ್ಲಿ ನೋಡಿ ಇನ್ನು ಕೆಲವು ಉದಾಹರಣೆಗಳನ್ನ ನೀವು ನೋಡಬಹುದು ಇಲ್ಲಿ ಯಾವುದು ಉತ್ಕರ್ಷಣಗೊಂಡಿದೆ ಯಾವುದು ಅಪಕರ್ಷಣಗೊಂಡಿದೆ ಅಂತ ನೀವೇ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲಿ ಸತುವಿನ ಆಕ್ಸೈಡ್ ಮತ್ತೆ ಕಾರ್ಬನ್ ಒಂದಿಗೆ ವರ್ತಿಸಿ ಸತ್ತು ಮತ್ತೆ ಕಾರ್ಬನ್ ಡೈಆ ಕಾರ್ಬನ್ ಮೊನಾಕ್ಸೈಡ್ ಉಂಟಾಗಿದೆ ಅಲ್ವಾ ಇಲ್ಲಿ ಯಾವ ಪ್ರತಿವರ್ತಕ ಉತ್ಕರ್ಷಣಗೊಂಡಿದೆ ಹೇಳ್ಬಹುದಾ ಯಾವುದು ಅಪಕರ್ಷಣಗೊಂಡಿದೆ ಅಂತ ಹೇಳ್ಬೋದಾ ಯಾವ ಪ್ರತಿವರ್ತಕ ಉತ್ಕರ್ಷಣಗೊಂಡಿದೆ ಯಾವ್ದು ಅಪಕರ್ಷಣಗೊಂಡಿದೆ ಅಂತ ಹೇಳ್ಬೋದ ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ಅರ್ಥ ಅಪಕರ್ಷಣಗೊಂಡಿದೆ ಝಡ್ ಒ ಅಪಕರ್ಷಣಗೊಂಡಿದೆ ಹಾಗೆ ಈ ಕಾರ್ಬನ್ ಅನ್ನುವಂಥದ್ದು ಏನಾಗಿದೆ ಉತ್ಕರ್ಷಣಗೊಂಡಿದೆ ಅಲ್ವಾ ವೆರಿ ಗುಡ್ ಸರಿ ಇದೆ ಇಲ್ಲಿ ನೋಡಿ ಸತ್ತುವಿನ ಆಕ್ಸೈಡ್ ಆಕ್ಸಿಜನ್ ಅನ್ನ ಕಳೆದುಕೊಂಡಿದೆ ಅಲ್ವಾ ಅದರಿಂದ ನಾವು ಇದನ್ನ ಅಪಕರ್ಷಣಗೊಂಡಿದೆ ಅಂತ ಹೇಳ್ಬಹುದು ಹಾಗೆ ಇಲ್ಲಿ ನೋಡಿ ಸಿ ಅನ್ನುವಂಥದ್ದು ಕಾರ್ಬನ್ ಅನ್ನುವಂಥದ್ದು ಏನಾಗಿದೆ ಸಿ ಓ ಆಗಿದೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅಂದ್ರೆ ಉತ್ಕರ್ಷಣಗೊಂಡಿದೆ ಅಂತ ಹೇಳ್ಬಹುದು ನಾವು ಎರಡನೇ ಸಮೀಕರಣವನ್ನ ನೋಡಿ ಇಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಮ್ಯಾಂಗನೀಸ್ ಕ್ಲೋರೈಡ್ ಎಚ್ ಟು ಓ ಮತ್ತೆ ಸಿ ಎಲ್ ಟು ಅನ್ನ ಉಂಟು ಮಾಡಿದೆ ಇದನ್ನ ಸರಿಯಾಗಿ ಕೇಳಿಸ್ಕೊಡಿ ಮೆಂಗನೀಸ್ ಆಕ್ಸೈಡ್ ಏನಾಗಿದೆ ಮೆಂಗನೀಸ್ ಕ್ಲೋರೈಡ್ ಆಗಿದೆ ಅಂದ್ರೆ ಇಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಂಡಿದೆ ಅಂದ್ರೆ ನಾವೇನ್ ಹೇಳ್ಬಹುದು ಅಪಕರ್ಷಣಗೊಂಡಿದೆ ಅಂತ ಈಸಿಯಾಗಿ ಹೇಳ್ಬಹುದು ಅಲ್ವಾ ಅಪಕರ್ಷಣಗೊಂಡಿದೆ ಅಲ್ವಾ ಹಾಗಾದ್ರೆ ಇಲ್ಲಿ ಯಾವುದು ಉತ್ಕರ್ಷಣಗೊಂಡಿದೆ ಇಲ್ಲಿ ನೋಡಿ ಎಚ್ ಸಿ ಎಲ್ ಏನಾಗಿದೆ ಅದು ಸಿ ಎಲ್ ಟು ಆಗಿದೆ ಅಲ್ವಾ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗಿ ಬದಲಾವಣೆ ಇದೆ ಕ್ಲೋರಿನ್ ಆಗಿ ಅದು ಬದಲಾವಣೆಗೊಂಡಿದೆ ಆದ್ರೆ ಇಲ್ಲಿ ನಾವು ಇನ್ನೊಂದು ವ್ಯಾಖ್ಯಾನ ಆಡ್ ಮಾಡ್ಬೇಕಾಗತ್ತೆ ಏನು ಅಂದ್ರೆ ಒಂದು ಆಕ್ಸಿಜನ್ ಅನ್ನ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಹೈಡ್ರೋಜನ್ ಅನ್ನ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಅದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿಬಹುದು ಸರಿಯಾಗಿ ಕೇಳಿಸ್ಕೊಳ್ಳಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಂಡ ಪಡೆದುಕೊಂಡ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಹಾಗೆ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ನಾವೇನಂತ ಕರಿಬಹುದು ಅದನ್ನ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರಿಬಹುದು ಅಲ್ವಾ ಇಲ್ಲಿ ಇನ್ನೊಂದು ವ್ಯಾಖ್ಯೆ ಆ್ಯಡ್ ಆಗಿದೆ ಯಾವುದದು ಹೈಡ್ರೋಜನ್ ಅನ್ನ ಕಳೆದುಕೊಳ್ಳೋದನ್ನು ಕೂಡ ನಾವು ಉತ್ಕರ್ಷಣ ಅಂತ ಕರಿತೇವೆ ಹಾಗೆ ಇನ್ನೊಂದು ಯಾವುದು ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ಎರಡು ವಯಸ್ಸು ವರ್ಷ ಇದೆ ಹಾಗೆ ಹೈಡ್ರೋಜನ್ ಅನ್ನ ಒಡೆದುಕೊಂಡ್ರೆ ಅದನ್ನ ನಾವೇನಂತ ಕರಿತೇವೆ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರಿತೇವೆ ಇದು ಯಾವುದೇ ಕ್ರಿಯೆ ಆದ್ರೂ ಕೂಡ ಅದನ್ನ ನಾವು ಅಪಕರ್ಷಣ ಅಂತ ಕರಿತೇವೆ ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಮೆಂಗನೀಸ್ ಆಕ್ಸೈಡ್ ಅನ್ನುವಂಥದ್ದು ಮೆಂಗನೀಸ್ ಕ್ಲೋರೈಡ್ ಆಗಿದೆ ಇಲ್ಲಿ ಅಪಕರ್ಷಣ ಆಗಿದೆ ಅಲ್ವಾ ಅಂದ್ರೆ ಆಕ್ಸಿಜನ್ ಅನ್ನ ಅದು ಕಳೆದುಕೊಂಡಿದೆ ಇಲ್ಲಿ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿದೆ ಇದು ಸಿ ಎಲ್ ಟು ಅಂದ್ರೆ ಹೈಡ್ರೋಜನ್ ಏನಾಗಿದೆ ಹೈಡ್ರೋಜನ್ ಕಳೆದುಕೊಂಡಿದೆ ಅಲ್ವಾ ಎಚ್ ಸಿ ಎಲ್ ಅನ್ನುವಂಥದ್ದು ಸಿ ಎಲ್ ಟು ಆಗಿದೆ ಅಂದ್ರೆ ಹೈಡ್ರೋಜನ್ ಕಳೆದಿದೆ ಹೈಡ್ರೋಜನ್ ಕಳೆದಿದೆ ಅಂದ್ರೆ ನಾವೇನ್ ಹೇಳ್ಬಹುದು ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಅದನ್ನ ಏನಂತ ಹೇಳ್ಬಹುದು ಅದು ಉತ್ಕರ್ಷಣಗೊಂಡಿದೆ ಅಂತ ಹೇಳ್ಬಹುದು ಅರ್ಥ ಆಯ್ತಾ ಸಲ ಬೇಕಾದ್ರೆ ರಿಪೀಟ್ ಮಾಡ್ತೇನೆ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರೆ ಅದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೇವೆ ಇಲ್ಲಿ ನೋಡಿ ಎಚ್ ಸಿ ಎಲ್ ಅನ್ನುವಂಥದ್ದು ಹೈಡ್ರೋಜನ್ ಅನ್ನ ಕಳೆದುಕೊಂಡು ಸಿಎಲ್ ಟು ಆಗಿದೆ ಆದ್ರಿಂದ ನಾವೇನ್ ಹೇಳ್ಬಹುದು ಅದನ್ನ ಉತ್ಕರ್ಷಣ ಅಂತ ಹೇಳ್ಬಹುದು ಹಾಗೆ ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರೆ ಅದನ್ನ ನಾವು ಏನಾಗಿದೆ ಅಂತ ಹೇಳ್ಬಹುದು ಅದು ಅಪಕರ್ಷಣಗೊಂಡಿದೆ ಅಂತ ಹೇಳ್ಬಹುದು ಈ ರೀತಿಯಾಗಿ ನೀವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳನ್ನ ಅಥವಾ ರೆಡಾಕ್ಸ್ ಕ್ರಿಯೆಗಳನ್ನ ನೀವು ಆ ಏನ್ ಮಾಡ್ಬೇಕಾಗತ್ತೆ ಬರಿಬೇಕಾಗತ್ತೆ ಅರ್ಥ ಆಯ್ತಾ ಇದು ರೆಡಾಕ್ಸ್ ಕ್ರಿಯೆಗಳಂದ್ರೆ ಏನು ಅಂತ ಅರ್ಥ ಆಯ್ತಾ ಇನ್ನೊಂದ್ಸಲ ಹೇಳ್ಬೇಕಾ ಯಾರಾದ್ರೂ ರಿಪ್ಲೈ ಮಾಡ್ತೀರಾ ಇನ್ನೊಂದ್ಸಲ ಹೇಳ್ಬೇಕಾ ಅರ್ಥ ಆಯ್ತಾ ಅರ್ಥ ಆಯ್ತು ಮ್ಯಾಮ್ ಓಕೆ ಥ್ಯಾಂಕ್ ಯು ಈಗ ನಾವು ಈ ನಮ್ಮ ದೈನಂದಿನ ಜೀವನದಲ್ಲಿ ಈ ಉತ್ಕರ್ಷಣ ಕ್ರಿಯೆಗಳು ಯಾವ ರೀತಿಯಾಗಿ ಇರತ್ತೆ ಅನ್ನೋದನ್ನ ನೋಡೋಣ ಅಂದ್ರೆ ಕೆಲವೊಂದು ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ಉತ್ಕರ್ಷಣ ಕ್ರಿಯೆ ಆಗೋದನ್ನ ನೋಡ್ಬಹುದು ನಮ್ಮ ದೈನಂದಿನ ಜೀವನದಲ್ಲಿ ಉದಾಹರಣೆಗೆ ಸಂಕ್ಷಾರಣ ಅಂತ ಕರೀತಾರೆ ಅಂದ್ರೆ ಏನು ಸಂಕ್ಷಾರಣ ಅಂದ್ರೆ ನೀವು ನೋಡಿರ್ತೀರಾ ಕಬ್ಬಿಣದ ವಸ್ತುಗಳು ಹೊಸದಾಗಿದ್ದಾಗ ಏನಾಗಿರತ್ತೆ ಅದು ಅದು ಹೊಳಿತಾ ಇರುತ್ತೆ ಕಾಲ ಕ್ರಮೇಣ ಏನಾಗತ್ತೆ ಅದರ ಮೇಲ್ಗಡೆ ಕಂದು ಬಣ್ಣದ ಒಂದು ಆ ಒಂದು ಅಹ್ ಲೇಪನ ಹೊಂದತ್ತೆ ಅಲ್ವಾ ಅದು ಅದನ್ನ ನಿಮ್ಗೆ ಗೊತ್ತಿದೆ ಅದನ್ನ ನೀವು ತುಕ್ಕು ಹಿಡಿಯೋದು ಅಂತ ಕರಿತೀರ ಮಳೆಗಾಲದಲ್ಲಿ ನೀವು ಯಾವುದೇ ರೀತಿಯಾದಂತ ಕಬ್ಬಿಣದ ವಸ್ತುಗಳನ್ನ ನೋಡ್ಬಹುದು ಅದನ್ನ ನೀವು ಹೊರಗಡೆ ಇಟ್ಟಾಗ ಅಂದ್ರೆ ಜಾಸ್ತಿ ಅಹ್ ನೀರು ಅಥವಾ ಆ ವಾತಾವರಣದಲ್ಲಿ ಮಾಯಶ್ಚರ್ ಇರುವಂತಹ ಒಂದು ಸಂದರ್ಭದಲ್ಲಿ ಇಟ್ಟಾಗ ಅಲ್ಲಿ ಏನಾಗತ್ತೆ ಅಂದ್ರೆ ತುಕ್ಕು ಹಿಡಿಯುವಿಕೆನ ನೀವು ನೋಡ್ತೀರಾ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಆಗಿ ನೋಡ್ತೀರಾ ಅಲ್ವಾ ಅದನ್ನ ಹಾಗೆ ನೀವು ಬೇರೆ ಬೇರೆ ಲೋಹಗಳನ್ನು ಕೂಡ ನೋಡಿರ್ತೀರಾ ಉದಾಹರಣೆಗೆ ಆ ಯಾವುದು ಬೆಳ್ಳಿ ಇರಬಹುದು ಅಥವಾ ತಾಮ್ರ ಇರಬಹುದು ಈ ಬೆಳ್ಳಿ ಏನಾಗತ್ತೆ ಅಂದ್ರೆ ಈ ಬೆಳ್ಳಿ ಅನ್ನುವಂಥದ್ದು ಒಂದು ಲೋಹ ಅಲ್ವಾ ಅದು ಕಾಲಕ್ರಮೇಣ ಕ್ರಮೇಣ ಏನಾಗತ್ತೆ ತನ್ನ ಮೇಲೆ ಬೆಳ್ಳಿ ಅನ್ನುವಂಥದ್ದು ಅದು ಬಿಳಿಯ ಇರತ್ತೆ ಅಲ್ವಾ ಕಾಲಕ್ರಮೇಣ ತನ್ನ ಮೇಲ್ಗಡೆ ಏನ ಏನ್ ಮಾಡುತ್ತೆ ಒಂದು ಕಪ್ಪು ಬಣ್ಣದ ಒಂದು ಆ ಲೇಪನ ಉಂಟಾಗತ್ತೆ ಆ ಬೆಳ್ಳಿಯ ವಸ್ತುಗಳ ಮೇಲೆ ನೀವು ನೋಡಿರ್ಬಹುದು ನಿಮ್ಮ ಮನೆಯಲ್ಲಿ ಯಾವುದೇ ಬೆಳ್ಳಿಯ ವಸ್ತುಗಳಿದ್ರೆ ಸ್ವಲ್ಪ ದಿನದ ನಂತರ ಅದರ ಮೇಲ್ಗಡೆ ಒಂದು ಕಪ್ಪು ಬಣ್ಣದ ಒಂದು ಹ್ಮ್ ಒಂದು ಲೇಪನ ಉಂಟಾಗತ್ತೆ ನೀವು ಇನ್ನೊಂದು ನೋಡಿರ್ತೀರಾ ತಾಮ್ರ ಅಲ್ವಾ ಈ ತಾಮ್ರನು ಕೂಡ ಏನಾಗತ್ತೆ ಅಂದ್ರೆ ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಏನ್ ಮಾಡುತ್ತೆ ಅದು ಹಸಿರು ಬಣ್ಣದ ಒಂದು ಲೇಪನವನ್ನ ಉಂಟು ಮಾಡುತ್ತೆ ನೀವು ತಾಮ್ರದ ಪಾತ್ರೆಗಳಲ್ಲೂ ಕೂಡ ಅದನ್ನ ನೋಡಬಹುದು ಅಲ್ವಾ ಹಾಗಾದ್ರೆ ಇಲ್ಲಿ ಆಗ್ತಾ ಇದೆ ಇಲ್ಲಿ ಲೋಹವು ಏನಾಗ್ತಾ ಇದೆ ತನ್ನ ಸುತ್ತ ವಸ್ತುಗಳಾದಂತ ತೇವಾಂಶ ಇರಬಹುದು ಅಥವಾ ಆಮ್ಲ ಇರಬಹುದು ಅವುಗಳೊಂದಿಗೆ ವರ್ತಿಸಿ ಏನ್ ಮಾಡುತ್ತೆ ಅದು ಅಹ್ ಸಂಕ್ಷಾರಣಕ್ಕೆ ಒಳಗಾಗತ್ತೆ ಅಂದ್ರೆ ನೀವು ಕೊರೋಜನ್ ಅಂತ ಕರಿಬಹುದು ಇದೊಂದು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬಹುದು ಅಂದ್ರೆ ಉತ್ಕರ್ಷಣಗೊಂಡಿದೆ ಲೋಹಗಳು ಅಹ್ ತೇವಾಂಶ ಇರಬಹುದು ಆಮ್ಲಗಳಿರ್ಬಹುದು ಇವುಗಳೆಲ್ಲಗಳಿಂದ ಆಕ್ರಮಿಸಲ್ಪಟ್ಟಾಗ ಏನಾಗತ್ತೆ ಅದು ಸಂಕ್ಷಾರಣಕ್ಕೆ ಒಳಗಾಗತ್ತೆ ಅಂತ ಹೇಳ್ಬಹುದು ನೀವು ಮೇನ್ ಆಗಿ ತುಕ್ಕು ಹಿಡುವಿಕೆಯನ್ನ ನೋಡಬಹುದು ಯಾವುದು ಕಬ್ಬಿಣದಲ್ಲಿ ಕಬ್ಬಿಣದ ತುಕ್ಕು ಹಿಡುವಿಕೆ ಅನ್ನುವಂಥದ್ದು ಅದೇನದು ಅದೊಂದು ಉತ್ಕರ್ಷಣ ಕ್ರಿಯೆ ಅಲ್ವಾ ಹಾಗೆ ಆ ಬೆಳ್ಳಿಯ ಆಭರಣಗಳಿರ್ಬಹುದು ಬೆಳ್ಳಿಯ ಪಾತ್ರೆಗಳಿರ್ಬಹುದು ಅದು ಕಪ್ಪು ಬಣ್ಣಕ್ಕೆ ತಿರುಗೋದು ಅದು ಕೂಡ ಒಂದು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬಹುದು ಹಾಗೆ ತಾಮ್ರದ ಪಾತ್ರೆಗಳು ಏನಾಗತ್ತೆ ಅದು ಹಸಿರು ಬಣ್ಣಕ್ಕೆ ತಿರುಗತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಇವೆಲ್ಲವುಗಳು ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಇರಬಹುದು ಅಥವಾ ತೇವಾಂಶ ಇರಬಹುದು ಅಥವಾ ಕೆಲವೊಂದು ಆಮ್ಲಗಳೊಂದಿಗೆ ವರ್ತಿಸಿ ಏನ್ ಮಾಡುತ್ತೆ ಈ ರೀತಿಯಾದಂತಹ ಒಂದು ಲೇಪನ ಉಂಟಾಗತ್ತೆ ಆ ಈಗ ಕಬ್ಬಿಣವನ್ನ ತೆಗೆದುಕೊಂಡ್ರೆ ತುಕ್ಕಿಡಿಯೋದು ಅಂತ ಕರಿತೇವೆ ಅಲ್ವಾ ನಾವು ಇಲ್ಲಿ ಈ ಕಬ್ಬಿಣಕ್ಕೆ ತುಕ್ಕು ಹಿಡಿಯೋದೇನಾಗಿದೆ ಅಂದ್ರೆ ಕೆಲವೊಂದು ರೈಲು ಹೊಳಿಗಳನ್ನ ಇರಬಹುದು ಅಥವಾ ಹಡಗುಗಳನ್ನ ಇರಬಹುದು ಅಥವಾ ಸೇತುವೆಗಳನ್ನ ಇರ್ಬಹುದು ಇವುಗಳನ್ನೆಲ್ಲಕ್ಕೆ ಏನ್ ಮಾಡುತ್ತೆ ಹಾನಿಯನ್ನ ಉಂಟು ಮಾಡುತ್ತೆ ಅಂದ್ರೆ ಅದು ಸ್ವಲ್ಪ ದಿನದ ನಂತರ ಅದು ಹಾಳಾಗ್ಬಿಡತ್ತೆ ಅಲ್ವಾ ನೀವು ಕಬ್ಬಿಣದ ವಸ್ತುಗಳನ್ನ ಕೂಡ ನೋಡಿರ್ಬಹುದು ಅದು ತುಕ್ಕು ಹಿಡಿದಿದೆ ಅಂದ್ರೆ ಕೆಲವು ದಿನಗಳ ನಂತರ ಏನಾಗುತ್ತೆ ಅದು ಆ ಹಾಳಾಗ್ಬಿಡತ್ತೆ ಅಲ್ವಾ ಹಾಗಾದ್ರೆ ನಾವು ಈ ತುಕ್ಕು ಹಿಡಿಯುವಿಕೆನ ಕಬ್ಬಿಣದಲ್ಲಿ ತುಕ್ಕು ಹಿಡಿಯುವಿಕೆಯನ್ನ ನಾವು ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬಹುದು ಯಾರಾದ್ರೂ ಸಿಂಪಲ್ ಆಗಿ ಆನ್ಸರ್ ಗೊತ್ತಿದ್ಯಾ ಯಾರಿಗಾದ್ರು ಈಗ ತುಕ್ಕು ಹಿಡುವಿಕೆನ ಏನಾಗಿದೆ ಕಬ್ಬಿಣದ ವಸ್ತುವನ್ನ ನಾವು ಹೊರಗಡೆ ಇಟ್ಟರೆ ಆಗಿಬಿಡುತ್ತೆ ತುಕ್ಕು ಬಿಡುತ್ತೆ ಅಲ್ವಾ ಹಾಗಾದ್ರೆ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡಬಹುದು ನಾವು ಅದಕ್ಕೆ ಪೇಂಟ್ ಮಾಡಬಹುದು ಅಲ್ವಾ ನಾವು ಪೇಂಟ್ ಮಾಡೋದ್ರ ಮೂಲಕ ಅದನ್ನ ಒಂದು ಹಂತದವರೆಗೆ ಅದನ್ನ ತಡಿಬಹುದು ಅಲ್ವಾ ಇದು ಸಂಸ್ಕಾರ ಸಂಕ್ಷಣದ ಬಗ್ಗೆ ಹಾಗೆ ಇನ್ನೊಂದು ಕ್ರಿಯೆ ಯಾವುದು ಕಮಟುವಿಕೆ ಅಂತ ಕಮಟುವಿಕೆ ಅಂದ್ರೆ ಏನು ಇದು ಕೂಡ ಒಂದು ಆ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ಬಹುದು ಹಾಗಾದ್ರೆ ಏನು ರೆನ್ಸಿಡಿಟಿ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಇಲ್ಲಿ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಈ ಕೊಬ್ಬು ಮತ್ತೆ ಎಣ್ಣೆಯ ಪದಾರ್ಥಗಳಿರುತ್ತೆ ಅಲ್ವಾ ಅವು ಉತ್ಕರ್ಷಣಗೊಂಡು ಅವುಗಳ ರುಚಿ ಮತ್ತೆ ವಾಸನೆ ಬದಲಾಗತ್ತೆ ಇದಕ್ಕೆ ಸಿಂಪಲ್ ಉದಾಹರಣೆ ಕೊಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಕರಿದ ತಿಂಡಿಗಳು ಬೇರೆ ಬೇರೆ ಕರಿದ ತಿಂಡಿಗಳನ್ನ ಮಾಡಿರ್ತಾರೆ ಅಲ್ವಾ ಆ ಕರಿದ ತಿಂಡಿಗಳನ್ನ ನೀವು ಒಂದು ತಿಂಗಳನು ಹಾಗೆ ಇಟ್ರೆ ಸ್ವಲ್ಪ ಒಂದು ತಿಂಗಳ ನಂತರ ಅದನ್ನ ನೀವು ತೆಗೆದು ನೋಡ್ದಾಗ ಅದು ನೀವು ಮೊದಲನೇ ದಿನ ಯಾವ ರೀತಿಯಾಗಿ ಮಾಡಿರ್ತೀರ ಹಾಗೆ ಇರತ್ತಾ ಹಾಗೆ ಇರತ್ತಾ ಇಲ್ಲ ಅಲ್ವಾ ಅದೇನಾಗತ್ತೆ ಅಂದ್ರೆ ಅದು ತನ್ನ ವಾಸನೆ ಇರಬಹುದು ರುಚಿ ಇರಬಹುದು ಬದಲಾವಣೆ ಆಗತ್ತೆ ಅಂದ್ರೆ ವಾಸನೆಯಲ್ಲಿ ಮೇನ್ ಆಗಿ ಬದಲಾವಣೆ ಆಗತ್ತೆ ಅಲ್ವಾ ನಿಮ್ಗೆ ಗೊತ್ತಿರುತ್ತೆ ಅದು ಹಾಗೆ ಈ ಕರಿದ ಪದಾರ್ಥಗಳು ಏನಾಗಿರುತ್ತೆ ಅಲ್ಲಿ ಅಂದ್ರೆ ಅಲ್ಲಿ ಅವು ಉತ್ಕರ್ಷಣೆಗೊಂಡಿರುತ್ತೆ ಉತ್ಕರ್ಷಣೆಗೊಂಡು ಏನಾಗಿರುತ್ತೆ ಕಮಟುವಿಕೆ ಅಂತ ಕರಿತಾರೆ ಈ ರೀತಿಯಾಗಿ ಆದ್ರೆ ನಿಮ್ಗೊಂದು ಒಂದು ಡೌಟ್ ಬರ್ಬಹುದು ಏನು ಈಗ ನಾವು ಪೇಟೆಯಿಂದ ತಂದಂತಹ ಅಂಗಡಿಗಳಿಂದ ತಂದಂತಹ ಕರಿದ ಪದಾರ್ಥಗಳು ಸುಮಾರು ದಿನಗಳವರೆಗೆ ಏನಾಗೋದಿಲ್ಲ ಅವುಗಳು ಹಾಳಾಗೋದಿಲ್ಲ ಯಾಕೆ ಹಾಳಾಗೋದಿಲ್ಲ ನಾವು ಮನೆಯಲ್ಲಿ ಮಾಡಿರುವಂತಹ ಕರಿದ ತಿಂಡಿಗಳು ಸ್ವಲ್ಪ ದಿನ ಇಟ್ರೆ ಬೇಗ ಏನಾಗತ್ತೆ ಅದು ಹಾಳಾಗ್ಬಿಡತ್ತೆ ಅಲ್ವಾ ಅಂದ್ರೆ ಅದ್ರ ವಾಸನೆ ಮತ್ತೆ ರುಚಿ ಬದಲಾಗೋದನ್ನ ನೀವು ನೋಡಿರ್ತೀರಾ ಆದ್ರೆ ಸಾಮಾನ್ಯವಾಗಿ ಅಂಗಡಿಗಳಿಂದ ತಂದಂತ ಒಂದು ಕೆಲವೊಂದು ಆಹಾರ ಇರಬಹುದು ಕರಿದ ಪದಾರ್ಥ ಇರಬಹುದು ಅಥವಾ ಕೊಬ್ಬು ಎಣ್ಣೆ ಪದಾರ್ಥ ಇರಬಹುದು ಅವು ಏನಾಗೋದಿಲ್ಲ ಅಷ್ಟು ಬೇಗನೆ ಹಾಳಾಗುದಿಲ್ಲ ಯಾಕೆ ಉತ್ತರ ಗೊತ್ತಿದ್ಯಾ ಯಾಕೆ ಅಂದ್ರೆ ಅವುಗಳನ್ನ ಈ ಉತ್ಕರ್ಷಣಗಳನ್ನ ತಡೆಗಟ್ಟಿರುವ ತಡೆಗಟ್ಟುವಂತ ಒಂದು ರಾಸಾಯನಿಕಗಳನ್ನ ಸೇರಿಸಿರ್ತಾರೆ ಉದಾಹರಣೆಗೆ ನೀವು ಅಹ್ ನಿಮ್ ಪೇಟೆಯಿಂದ ಏನ್ ಮಾಡಿದ್ರ ಕೆಲವೊಂದು ಚಿಪ್ಸ್ ಗಳನ್ನ ತಂದಿದೀರಾ ಆ ಚಿಪ್ಸ್ ಪ್ಯಾಕೆಟ್ ಒಳಗೆ ಏನ್ ಮಾಡಿರ್ತಾರೆ ಉತ್ಕರ್ಷಣವನ್ನ ತಡೆಗಟ್ಟಿರುವಂತ ತಡೆಗಟ್ಟುವಂತಹ ಕೆಲವೊಂದು ರಾಸಾಯನಿಕಗಳನ್ನ ಹಾಕಿರ್ತಾರೆ ಹಾಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳಿಗೂ ಇರ್ಬೋದು ನೀವು ಎಣ್ಣೆಯನ್ನು ಕೂಡ ನೋಡಿರ್ಬಹುದು ಆ ಎಣ್ಣೆನು ಕೂಡ ಬೇಗ ಹಾಳಾಗೋದಿಲ್ಲ ಯಾಕೆ ಅಂದ್ರೆ ಎಣ್ಣೆ ಹಾಗೆ ಇದ್ರೆ ಏನಾಗ್ಬಹುದು ಅದು ಉತ್ಕರ್ಷಣ ಹೊಂದಬಹುದು ಅಲ್ವಾ ಹಾಗಾದ್ರೆ ಉತ್ಕರ್ಷಣ ಹೊಂದಬಾರ್ದು ಉತ್ಕರ್ಷಣ ಹೊಂದಬಾರ್ದು ಅಂದ್ರೆ ಏನ್ ಮಾಡ್ತಾರೆ ಅದಕ್ಕೆ ಈಗ ಎಣ್ಣೆನೂ ಕೂಡ ನೀವು ಸ್ವಲ್ಪ ದಿನ ಹಾಗೆ ತೆರೆದಿಟ್ಟಿದ್ರೆ ಅದರ ವಾಸನೆ ಮತ್ತೆ ಬಣ್ಣ ಬದ್ಲಾಗತ್ತೆ ಅಲ್ವಾ ಯಾಕೆ ಹಾಗಾಗತ್ತೆ ವಾಸನೆ ಮತ್ತೆ ರುಚಿ ಬದ್ಲಾಗತ್ತೆ ಯಾಕೆ ಹಾಗಾಗತ್ತೆ ಅಂದ್ರೆ ಉತ್ಕರ್ಷಣ ಆಗತ್ತೆ ಉತ್ಕರ್ಷಣ ಹೊಂದ್ ಆಗ್ಬಾರ್ದು ಆ ರೀತಿಯಾದಂತಹ ಒಂದು ವಸ್ತುಗಳನ್ನ ಸೇರ್ಸಿರ್ತಾರೆ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಉತ್ಕರ್ಷಣ ತಡೆಗಟ್ಟುವಂತಹ ವಸ್ತುಗಳನ್ನ ಅದ್ರೊಳಗಡೆ ಸೇರಿಸಿರ್ತಾರೆ ಹಾಗೆ ಏನ್ ಮಾಡ್ತಾರೆ ಗಾಳಿ ಪ್ರವೇಶ ಮಾಡದೇ ಇರುವಂತ ಸಂಗ್ರಾಹಕಗಳಲ್ಲೂ ಕೂಡ ಅದನ್ನ ಶೇಖರಿಸಿರ್ತಾರೆ ಗಾಳಿ ಪ್ರವೇಶ ಆದ್ರೆ ಏನಾಗ್ಬಹುದು ಅಲ್ಲಿ ಉತ್ಕರ್ಷಣ ಕ್ರಿಯೆ ಆಗ್ಬಹುದು ಕಮಟುವಿಕೆ ಆಗತ್ತೆ ಅಲ್ವಾ ಆದ್ರಿಂದ ಅದನ್ನ ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲೂ ಕೂಡ ಸಂಗ್ರಹಣೆ ಮಾಡಿರ್ತಾರೆ ಇನ್ನೊಂದು ಅಂದ್ರೆ ನೀವು ಕೆಲವೊಂದು ಚಿಪ್ಸ್ ಪ್ಯಾಕೆಟ್ ಗಳನ್ನ ನೋಡಿರ್ತೀರಾ ಅಲ್ವಾ ಅದ್ರೊಳಗಡೆ ಏನಾಗಿರತ್ತೆ ಗಾಳಿ ತುಂಬಿಕೊಂಡಿರತ್ತೆ ನೋಡಿರ್ತೀರಾ ಸಾಮಾನ್ಯವಾಗಿ ದಿನನಿತ್ಯ ನಿಮ್ಗೆ ಕಾಣಿಸ್ತಾ ಇರುತ್ತೆ ಅಲ್ವಾ ಗಾಳಿ ತುಂಬಿಕೊಂಡಿರತ್ತೆ ಅಲ್ವಾ ಸ್ವಲ್ಪ ಚಿಪ್ಸ್ ಇದ್ರೆ ಅದ್ರ ಒಳಗಡೆ ಗಾಳಿ ಇರುತ್ತೆ ಯಾಕೆ ಈ ಗಾಳಿ ಇರುತ್ತೆ ಅಂದ್ರೆ ಅದು ನೈಟ್ರೋಜನ್ ಅನಿಲ ಈ ನೈಟ್ರೋಜನ್ ಅನಿಲವನ್ನ ಇದ್ರೊಳಗಡೆ ಹಾಯಿಸ್ತಾರೆ ಯಾಕೆ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರೆ ಅಂದ್ರೆ ಇದು ಏನು ಉತ್ಕರ್ಷಣ ಕ್ರಿಯೆಯನ್ನ ತಡೆಗಟ್ಟತ್ತೆ ಅಂದ್ರೆ ಈ ಅಹ್ ಚಿಪ್ಸ್ ಗಳು ಏನಾಗ್ಬಾರ್ದು ಹಾಳಾಗ್ಬಾರ್ದು ವಾಸನೆ ಮತ್ತೆ ರುಚಿ ಎಲ್ಲಾ ಬದಲಾಗ್ಬಾರ್ದು ಅನ್ನೋ ಕಾರಣಕ್ಕೆ ನೈಟ್ರೋಜನ್ ಅನಿಲವನ್ನ ಅಲ್ಲಿ ಹಾಯಿಸ್ತಾರೆ ಆದ್ರಿಂದ ಇವುಗಳನ್ನ ಉತ್ಕರ್ಷಣ ಕ್ರಿಯೆಯನ್ನ ಏನ್ ಮಾಡ್ಬಹುದು ನಾವು ತಡೆಗಟ್ಟಬಹುದು ಅಂತ ಈಗ ನಿಮ್ಗೆ ಕಮಟುವಿಕೆ ಅಂದ್ರೆ ಬೇರೆ ಏನೂ ಅಲ್ಲ ಜಸ್ಟ್ ಏನಾಗ್ತಾ ಇರತ್ತೆ ಅಂದ್ರೆ ಎಣ್ಣೆ ಪದಾರ್ಥಗಳಿರ್ಬಹುದು ಎಣ್ಣೆ ಅಥವಾ ಕೊಬ್ಬು ಇರಬಹುದು ಆ ಹಾಗೆ ಕರಿದ ಪದಾರ್ಥಗಳಿರ್ಬಹುದು ಸ್ವಲ್ಪ ದಿನ ನೀವು ಹಾಗೆ ತೆರೆದಿಟ್ರೆ ಏನಾಗತ್ತೆ ಅದರ ವಾಸನೆ ಮತ್ತೆ ರುಚಿಯಲ್ಲಿ ಬದಲಾವಣೆ ಆಗಿರುತ್ತೆ ಹಾಗಾದ್ರಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಕಮಟುವಿಕೆ ಅಂದ್ರೆ ಉತ್ಕರ್ಷಣೆ ಆಗಿದೆ ಉತ್ಕರ್ಷಣೆ ಆದ್ರಿಂದ ಅಲ್ಲಿ ಏನಾಗತ್ತೆ ಅಲ್ಲಿ ವಾಸನೆ ಮತ್ತೆ ರುಚಿ ಬಣ್ಣ ಬದಲಾಗಬಹುದು ಇದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡ್ತಾರೆ ಉತ್ಕರ್ಷಣವನ್ನ ತಡೆಗಟ್ಟುವಂತ ವಸ್ತುಗಳನ್ನ ಆಂಟಿ ಆಕ್ಸಿಡೆಂಟ್ ಏಜೆಂಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಉತ್ಕರ್ಷಣವನ್ನ ತಡೆಗಟ್ಟುವಂತ ವಸ್ತುಗಳನ್ನ ಅದಕ್ಕೆ ಸೇರಿಸ್ತಾರೆ ಹಾಗೆ ಈ ಚಿಪ್ಸ್ ತಯಾರಕರು ಏನ್ ಮಾಡ್ತಾರೆ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರೆ ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಯಾವ ಅನಿಲವನ್ನ ಹಾಯಿಸ್ತಾರೆ ಅಂತ ಅಂದ್ರೆ ಉತ್ಕರ್ಷಣಗೊಳ್ಳೋದನ್ನ ತಡಲಿಕ್ಕೆ ಚಿಪ್ಸ್ ಪ್ಯಾಕೆಟ್ ಗಳು ಚಿಪ್ಸ್ ಗಳು ಉತ್ಕರ್ಷಣಗೊಳ್ಳೋದನ್ನ ತಡೆಗಟ್ಲಿಕ್ಕೆ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರೆ ಅನ್ನೋದನ್ನ ನೋಟ್ ಮಾಡಿಟ್ಕೊಳ್ಳಿ ಕೇಳ್ತಾರೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ ಯಾವ ಅನಿಲವನ್ನ ಹಾಯಿಸ್ತಾರೆ ಅನ್ನೋದನ್ನ ಕೇಳ್ತಾರೆ ಓಕೆ ಸೊ ಇದಿಷ್ಟು ಕಮಟುವಿಕೆಯ ಬಗ್ಗೆ ಈಗ ನಾವು ಈ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಅನ್ನುವಂತ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅಂದ್ರೆ ಈ ಪಾಠದಲ್ಲಿ ನಾವು ಏನನ್ನ ಕಲ್ತ್ವಿ ರಾಸಾಯನಿಕ ಸಮೀಕರಣವನ್ನ ಯಾವ ರೀತಿಯಾಗಿ ಸರಿದೂಗ್ಸ್ಬೇಕು ಅನ್ನೋದನ್ನ ಕಲ್ತ್ವಿ ಹಾಗೆ ವಿವಿಧ ರೀತಿಯ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಕಲ್ತ್ವಿ ನಾಲ್ಕು ರೀತಿಯಾದಂತಹ ರಾಸಾಯನಿಕ ಕ್ರಿಯೆಗಳು ಹಾಗೆ ಉತ್ಕರ್ಷಣ ಮತ್ತೆ ಅಪಕರ್ಷಣ ಎಂದರೆ ಏನು ಅನ್ನೋದನ್ನ ಕಲ್ತಿದ್ವಿ ಹಾಗೆ ಸಂಕ್ಷಾರಣ ಮತ್ತೆ ಕಮಟುವಿಕೆ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನಾನು ಪ್ರತಿಯೊಂದು ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೇನೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇಂಪಾರ್ಟೆಂಟ್ ಇದೆ ಆ ರೀತಿಯಾದಂತ ಪಾಯಿಂಟ್ಸ್ ಅನ್ನ ನೀವು ನೋಟ್ ಮಾಡಿಟ್ಕೊಳ್ಳಿ ನಾವು ಸ್ವಲ್ಪ ಇದಕ್ಕೆ ರಿಲೇಟೆಡ್ ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಯಾವ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನ ಸಾಲ್ವ್ ಮಾಡೋಣ ಆಯ್ತಾ ಏನಾದ್ರೂ ಡೌಟ್ ಇದೆಯಾ ಇಷ್ಟು ಏನಾದ್ರೂ ಡೌಟ್ ಇದೆಯಾ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ಓಕೆ ಹಾಗಾದ್ರೆ ನಾವು ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋಣ ನೀವು ಒಂದು ನೋಟ್ಬುಕ್ ಅನ್ನ ಇಟ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಕಬ್ಬಿಣದ ಮೊಳೆಯನ್ನ ಮುಳುಗಿಸಿಟ್ಟಾಗ ತಾಮ್ರದ ಸಲ್ಪೇಟ್ ದ್ರಾವಣ ಬಣ್ಣ ಬದಲಾಗುವುದೇಕೆ ಅಂತ ಇದೆ ಈ ತಾಮ್ರದ ಸಲ್ಪೇಟ್ ದ್ರಾವಣದಲ್ಲಿ ಯಾ ಕಬ್ಬಿಣದ ಮೊಳೆಯನ್ನ ಮುಳುಗಿಸಿದ್ದಾಗ ದ್ರಾವಣದ ಬಣ್ಣ ಬದಲಾವಣೆ ಯಾಕೆ ಆಗತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ನೀವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಯನ್ನ ನೆನ್ಪು ಮಾಡಿಕೊಳ್ಳಿ ಅಲ್ಲಿ ಏನಾಗಿದೆ ಅಂದ್ರೆ ತಾಮ್ರದ ಸಲ್ಪೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನ ಮುಳುಗಿಸಿಟ್ಟಾಗ ತಾಮ್ರದ ಸಲ್ಪೇಟ್ ದ್ರಾವಣದ ಬಣ್ಣ ಯಾವುದು ತಾಮ್ರದ ಸಲ್ಪೇಟ್ ದ್ರಾವಣದ ಬಣ್ಣ ಯಾವುದು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ ಅಲ್ವಾ ಅದು ಈ ನೀಲಿ ಬಣ್ಣ ಬದಲಾಗಿರುತ್ತೆ ಯಾಕೆ ಯಾಕೆ ಅಂದ್ರೆ ಈ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ಏನಾಗಿದೆ ಕಬ್ಬಿಣವು ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಅಲ್ವಾ ಈ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಅಂದ್ರೆ ಕಬ್ಬಿಣದ ಸಲ್ಪೇಟ್ ಉಂಟಾಗಿದೆ ಅಲ್ವಾ ಹಾಗೆ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸ್ಲಾಗಿದೆ ಇಲ್ಲಿ ನೋಡಿ ತಾಮ್ರ ಸ್ಥಾನ ಅಲ್ವಾ ಆದ್ರಿಂದ ಏನಾಗತ್ತೆ ದ್ರಾವಣದ ಬಣ್ಣ ಬದಲಾಗಿದೆ ಅಂತ ಹೇಳ್ಬಹುದು ಇಲ್ಲಿ ರಾಸಾಯನಿಕ ಕ್ರಿಯೆ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಉತ್ತರವನ್ನ ನೀವೇನ್ ಬರಿತೀರಾ ಇಲ್ಲಿ ತಾಮ್ರದ ಸಲ್ಪೇಟ್ ದ್ರಾವಣದಿಂದ ತಾಮ್ರವನ್ನ ಕಬ್ಬಿಣವು ಸ್ಥಾನಪಲ್ಲಟಗೊಳಿಸಿದೆ ಆದ್ದರಿಂದ ದ್ರಾವಣದ ಬಣ್ಣ ಬದಲಾಗಿದೆ ಅದು ಕಬ್ಬಿಣದ ಸಲ್ಪೇಟ್ ಮತ್ನ ಉಂಟು ಮಾಡಿದೆ ಅಲ್ವಾ ಅದರಿಂದ ನಾವೇನ್ ಹೇಳ್ಬಹುದು ಈ ದ್ರಾವಣದ ಬಣ್ಣ ಬದಲಾಗಿದೆ ಅಂತ ಹೇಳ್ಬಹುದು ಉತ್ತರ ಗೊತ್ತಾಯ್ತಾ ಹಾಗೆ ಎರಡನೇ ಪ್ರಶ್ನೆ ನೋಡಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ನಿಮ್ಮ ಪುಸ್ತಕದಲ್ಲಿರುವ ಕೊಟ್ಟಿರುವಂತ ಉದಾಹರಣೆಯನ್ನ ಬಿಟ್ಟು ಬೇರೆ ಉದಾಹರಣೆಯನ್ನ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ನೀವು ಅಹ್ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಯಾವ ಉದಾಹರಣೆಯನ್ನ ಕೊಡ್ತೀರಾ ಬೇರಿಯಂ ಕ್ಲೋರೈಡ್ ಹಾಗೆ ಸೋಡಿಯಂ ಸಲ್ಫೇಟ್ ನಡುವಿನ ಕ್ರಿಯೆ ಅಲ್ವಾ ಏನನ್ನ ಉಂಟು ಮಾಡುತ್ತೆ ಇದು ಬೇರಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ ನ ನಡುವಿನ ರಾಸಾಯನಿಕ ಕ್ರಿಯೆ ಇದರ ರಾಸಾಯನಿಕ ಭೌತಿಕ ಸ್ಥಿತಿಗಳನ್ನು ಕೂಡ ಬರೀಬೇಕು ಏನನ್ನ ಉಂಟು ಮಾಡುತ್ತೆ ಬೇರಿಯಂ ಸಲ್ಫೇಟ್ ಅನ್ನ ಉಂಟು ಮಾಡುತ್ತೆ ಅಲ್ವಾ ಬೇರಿಯಂ ಸಲ್ಫೇಟ್ ಅನ್ನು ಉಂಟು ಮಾಡುತ್ತೆ ಹಾಗೆ ಸೋಡಿಯಂ ಕ್ಲೋರೈಡ್ ಅನ್ನ ಉಂಟು ಮಾಡುತ್ತೆ ಅಲ್ವಾ ಎನಿ ಅನ್ನ ಉಂಟು ಮಾಡುತ್ತೆ ಹಾಗೆ ಈ ರಾಸ ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಹೇಳಬಹುದು ಆದ್ರೆ ಈ ಉದಾಹರಣೆಯನ್ನ ಬಿಟ್ಟು ಬೇರೆ ಉದಾಹರಣೆಯನ್ನ ಕೊಡಬೇಕು ಅಂದ್ರೆ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಒಂದಿಗೆ ವರ್ತಿಸಿದಾಗ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಕ್ಯೂ ಅಂದ್ರೆ ದ್ರಾವಣ ಅಂತ ಬರಿಬೇಕು ಇಲ್ಲಿ ನೀವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯಾವ ರೂಪದಲ್ಲಿರುತ್ತೆ ಅನ್ನೋದನ್ನು ಕೂಡ ಬರೆದು ಇಲ್ಲಿ ಏನು ಪೊಟ್ಯಾಷಿಯಂ ಕ್ಲೋರೈಡ್ ಉಂಟಾಗತ್ತೆ ಹಾಗೆ ನೀರು ಉಂಟಾಗ್ತಾ ಇದೆ ಅಲ್ವಾ ಇಲ್ಲಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ನಾವು ಹೇಗೆ ಹೇಳ್ಬಹುದು ಇಲ್ಲಿ ನೋಡಿ ಎಚ್ ಪ್ಲಸ್ ಸಿ ಎಲ್ ಮೈನಸ್ ಕೆ ಪ್ಲಸ್ ಓ ಎಚ್ ಮೈನಸ್ ಇಲ್ಲಿ ಅಯಾನುಗಳ ವಿನಿಮಯ ಆಗಿದೆ ಅಲ್ವಾ ಏನಾಗಿದೆ ಎಚ್ ಟು ಓ ಆಗಿದೆ ಎಚ್ ಪ್ಲಸ್ ಓ ಎಚ್ ಮೈನಸ್ ಇಲ್ಲೇನಾಯ್ತು ಎಚ್ ಟು ಓ ಆಯ್ತು ಹಾಗೆ ಕೆ ಪ್ಲಸ್ ಸಿ ಎಲ್ ಮೈನಸ್ ಏನಾಯ್ತು ಕೆ ಸಿ ಎಲ್ ಅಂದ್ರೆ ಪೊಟ್ಯಾಷಿಯಂ ಕ್ಲೋರೈಡ್ ಉಂಟಾಯಿತು ಅಂದ್ರೆ ಅಯಾನುಗಳ ವಿನಿಮಯ ಆಗಿದೆ ಅಂತ ಹೇಳ್ಬಹುದು ಆದ್ರಿಂದ ಇದು ಒಂದು ರಾಸಾಯನಿಕ ದ್ವಿಸಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ಬಹುದು ಮುಂದಿನ ಪ್ರಶ್ನೆ ನೋಡಿ ಈ ಕ್ರಿಯೆಗಳಲ್ಲಿ ಉತ್ಕರ್ಷಣಗೊಂಡ ಮತ್ತೆ ಅಪಕರ್ಷಣಗೊಂಡ ವಸ್ತುಗಳನ್ನ ಗುರುತಿಸಿ ಅಂತ ಇದೆ ಇಲ್ಲಿ ನೀವೇ ಹೇಳ್ಬೇಕು ಆನ್ಸರ್ ಯಾರಾದ್ರೂ ಒಬ್ರು ಹೇಳ್ತೀರಾ ಮೊದಲನೇ ಕ್ರಿಯೆಯಲ್ಲಿ ಯಾವುದು ಉತ್ಕರ್ಷಣಗೊಂಡಿದೆ ಯಾವುದು ಅಪಕರ್ಷಣಗೊಂಡಿದೆ ಅಂತ ಹೇಳ್ಬೇಕು ಸೋಡಿಯಂ ಆಕ್ಸಿಜನ್ ಒಂದಿಗೆ ವರ್ತಿಸಿ ಸೋಡಿಯಂ ಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ಏನಾಯ್ತು ಉತ್ಕರ್ಷಣ ಹೊಂದಿದ್ಯಾ ಅಪಕರ್ಷಣ ಹೊಂದಿದ್ಯಾ ಉತ್ಕರ್ಷಣ ಕ್ರಿಯೆ ಆಗಿದ್ಯಾ ಅಪಕರ್ಷಣ ಕ್ರಿಯೆ ಆಗಿದ್ಯಾ ಉತ್ಕರ್ಷಣ ಕ್ರಿಯೆ ಉತ್ಕರ್ಷಣ ಕ್ರಿಯೆ ಆಗಿದೆ ಅಲ್ವಾ ಯಾಕೆಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅದ್ರಿಂದ ನಾವೇನ್ ಹೇಳ್ಬಹುದು ಉತ್ಕರ್ಷಣ ಕ್ರಿಯೆ ಆಗಿದೆ ಅಂತ ಹೇಳ್ಬಹುದು ಹಾಗೆ ಎರಡನೇ ಕ್ರಿಯೆಯನ್ನ ನೋಡಿ ತಾಮ್ರದ ಆಕ್ಸೈಡ್ ಹೈಡ್ರೋಜನ್ ನೊಂದಿಗೆ ವರ್ತಿಸಿದಾಗ ತಾಮ್ರ ಮತ್ತೆ ನೀರನ್ನ ಉಂಟು ಮಾಡುತ್ತೆ ಇದನ್ನ ನೀವು ಆಲ್ರೆಡಿ ನಾನೀಗ ಹೇಳಿದ್ದೆ ಅಲ್ವಾ ಇಲ್ಲಿ ತಾಮ್ರದ ಆಕ್ಸೈಡ್ ಏನಾಗಿದೆ ಅಪಕರ್ಷಣೆಗೊಂಡಿದೆ ಹಾಗೆ ಈ ಹೈಡ್ರೋಜನ್ ಅನ್ನುವಂಥದ್ದು ಏನಾಗಿದೆ ಉತ್ಕರ್ಷಣ ಹೌದು ಉತ್ಕರ್ಷಣೆಗೊಂಡಿದೆ ಅಂತ ಹೇಳ್ಬಹುದು ಅಲ್ಪ ವೆರಿ ಗುಡ್ ಸರಿ ಇದೆ ಹಾಗೆ ಇಲ್ಲಿ ನೋಡಿ ಈ ಕೆಳಗಿನ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನ ನೀವು ನೋಡ್ಬೇಕು ಅಂದ್ರೆ ನಿಮ್ಗೆ ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಂ ಸಿನ್ ಕೂಡ ಇರುತ್ತೆ ಅಂದ್ರೆ ಒಂದು ಪ್ರಶ್ನೆ ಕೂಡಿ ಅದಕ್ಕೆ ಕೊಟ್ಟು ಅದಕ್ಕೆ ನಾಲ್ಕು ಉತ್ತರವನ್ನ ಕೊಟ್ಟಿರ್ತಾರೆ ನೀವು ಸರಿಯಾದ ಉತ್ತರವನ್ನ ಕಂಡುಹಿಡಿಬೇಕು ಆ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ ನೋಡಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನ ನೋಡಿ ಸೀಸದ ಆಕ್ಸೈಡ್ ಕಾರ್ಬನ್ ಒಂದಿಗೆ ವರ್ತಿಸಿದಾಗ ಸೀಸ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ ಇಲ್ಲಿ ಸೀಸ ಅಪಕರ್ಷಣಗೊಂಡಿದೆ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಆಪ್ಷನ್ ಸಿ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಆಪ್ಷನ್ ಡಿ ಸೀಸದ ಆಕ್ಸೈಡ್ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಅಂತ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಸೀಸ ಅಪಕರ್ಷಣಗೊಂಡಿದೆ ಅಪಕರ್ಷಣಗೊಂಡಿದೆ ಅಂದ್ರೆ ಏನಾಗ್ಬೇಕು ಆಕ್ಸಿಜನ್ ಅನ್ನ ಕಳೆದುಕೊಳ್ಬೇಕು ಅಲ್ವಾ ಇಲ್ಲಿ ನೋಡಿ ಸೀಸದ ಆಕ್ಸೈಡ್ ಇದು ಸೀಸ ಅಲ್ಲ ಇದೇನಿದು ಸೀಸದ ಆಕ್ಸೈಡ್ ಪಿ ಬಿ ಓ ಅನ್ನುವಂಥದ್ದು ಸೀಸದ ಆಕ್ಸೈಡ್ ಸೀಸದ ಆಕ್ಸೈಡ್ ಏನಾಗಿದೆ ಸೀಸವಾಗಿ ಬದಲಾವಣೆ ಆಗಿದೆ ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಏನಿದೆ ಸೀಸ ಅಪಕರ್ಷಣಗೊಂಡಿದೆ ಅಂತ ಇಲ್ಲ ಇದೆ ಅಲ್ವಾ ಹಾಗಾದ್ರೆ ಇದು ಏನಾಗಿದೆ ತಪ್ಪು ಅಂತ ಹೇಳ್ಬಹುದು ನಾವು ಈ ಹೇಳಿಕೆ ಹಾಗೆ ಎರಡನೇ ಹೇಳಿಕೆ ನೋಡಿ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಅದ್ರ ಇಲ್ಲಿ ಏನಾಗಿದೆ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗಿದೆ ಪರಿವರ್ತನೆ ಆಗಿದೆ ಅಂದ್ರೆ ಇಲ್ಲಿ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಅಲ್ವಾ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣೆಗೊಂಡಿಲ್ಲ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ ಉತ್ಪನ್ನದಲ್ಲಿ ಅಂದ್ರೆ ಇಲ್ಲಿರುವಂತ ಕಾರ್ಬನ್ ಏನಾಗಿದೆ ಉತ್ಕರ್ಷಣೆಗೊಂಡಿದೆ ಅಂತ ನಾವು ಹೇಳ್ಬಹುದು ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಅನ್ನುವಂಥದ್ದು ತಪ್ಪು ಮೂರನೇದ್ ನೋಡಿ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಕಾರ್ಬನ್ ಉತ್ಕರ್ಷಣಗೊಂಡಿದೆ ಅನ್ನುವಂಥದ್ದು ಸರಿ ಇದೆ ಅಲ್ವಾ ಕಾರ್ಬನ್ ಇಲ್ಲಿ ಏನಾಗಿದೆ ಉತ್ಕರ್ಷಣಗೊಂಡಿದೆ ಅಂತ ಹೇಳ್ಬಹುದು ಇಲ್ಲಿ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಆಗಿದೆ ಆಕ್ಸಿಜನ್ ಅನ್ನ ಪಡೆದುಕೊಂಡಿದೆ ಅದರಿಂದ ನಾವೇನ್ ಹೇಳ್ಬಹುದು ಇಲ್ಲಿ ಉತ್ಕರ್ಷಣಗೊಂಡಿದೆ ಅಂತ ಹೇಳ್ಬಹುದು ಸರಿ ಇದೆ ಸೀಸದ ಆಕ್ಸೈಡ್ ಅಪಕರ್ಷಣಗೊಂಡಿದೆ ಇಲ್ಲಿ ಸೀಸದ ಆಕ್ಸೈಡ್ ಅನ್ನುವಂಥದ್ದು ಸೀಸವಾಗಿ ಬದಲಾವಣೆ ಆಗಿದೆ ಆಕ್ಸಿಜನ್ ಅನ್ನ ಕಳೆದುಕೊಂಡಿದೆ ಆದ್ರಿಂದ ಇದು ಕೂಡ ಸರಿ ಇದೆ ಇಲ್ಲಿ ಪ್ರಶ್ನೆ ನೋಡಿ ಇದೆರಡು ಸರಿ ಇದೆ ಅಂತ ಹೇಳ್ಬಹುದು ಮೊದಲನೇ ಎರಡು ಹೇಳಿಕೆಗಳು ತಪ್ಪಾಗಿದೆ ಅಲ್ವಾ ಈ ಕೆಳಗಿನ ಕ್ರಿಯೆಯ ಕುರಿತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಆಪ್ಷನ್ ಎ ಮತ್ತೆ ಬಿ ತಪ್ಪಾಗಿದೆ ಅಲ್ವಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದು ತಪ್ಪಾಗಿದೆ ಅಂತ ಎ ಮತ್ತೆ ಬಿ ತಪ್ಪಾಗಿದೆ ಸಿ ತಪ್ಪಾಗಿದೆ ಎಲ್ಲವೂ ತಪ್ಪಾಗಿದೆ ಇಲ್ಲಿ ಯಾವುದು ತಪ್ಪಾಗಿದೆ ಎ ಮತ್ತೆ ಬಿ ತಪ್ಪಾಗಿದೆ ಅಲ್ವಾ ಅದ್ರಿಂದ ನಾವು ಆಪ್ಷನ್ ಎ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಎ ಮತ್ತೆ ಬಿ ತಪ್ಪಾಗಿದೆ ಅಂತ ಹೇಳ್ಬಹುದು ಹಾಗೆ ಈ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ ಯಾವುದು ಎಫ್ಇಿ ಟು ಓ ತ್ರೀ ಫೆರಿಕ್ ಆಕ್ಸೈಡ್ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಎಫ್ಇ ಅಂದ್ರೆ ಕಬ್ಬಿಣ ಉಂಟಾಗಿದೆ ಹಾಗಾದ್ರೆ ಇದು ಯಾವ ರೀತಿಯಾದಂತಹ ರಾಸಾಯನಿಕ ಕ್ರಿಯೆ ಇಲ್ಲಿ ಯಾವುದು ಸ್ಥಾನ ಪಲ್ಲಟಗೊಂಡಿದೆ ಇಲ್ಲಿ ಅಲ್ಯುಮಿನಿಯಂ ಅನ್ನುವಂಥದ್ದು ಈ ಕಬ್ಬಿಣವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಅಲ್ವಾ ನೋಡಿ ಎಫ್ಇು ಓ ತ್ರೀ ಇ ಟು ಓ ತ್ರೀ ಪ್ಲಸ್ ಟು ಎಲ್ ಅಂದ್ರೆ ಅಲ್ಯೂಮಿನಿಯಂ ಅಲ್ವಾ ಇಲ್ಲಿ ನೋಡಿ ಈ ಎಫ್ಇನ್ನ ಸ್ಥಾನ ಪಲ್ಲಟಗೊಳಿಸಿದೆ ಅಂದ್ರೆ ಎ ಎಲ್ ಟು ಓ ತ್ರೀ ಆಗಿದೆ ಹಾಗೆ ಎಫ್ಇನ್ನ ಸ್ಥಾನ ಪಲ್ಲಟ ಮಾಡಿದೆ ಅಲ್ವಾ ಆದ್ರಿಂದ ನಾವು ಇದನ್ನ ಏನ್ ಹೇಳ್ಬಹುದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬಹುದು ಇದು ಸಂಯೋಗ ಕ್ರಿಯೆ ಅಲ್ಲ ಅಲ್ವಾ ಹೇಗೆ ಹೇಳ್ಬಹುದು ನಾವು ಇದು ಸಂಯೋಗ ಕ್ರಿಯೆ ಅಲ್ಲ ಅಂತ ಇದು ಸಂಯೋಗ ಕ್ರಿಯೆ ಅಲ್ಲ ಯಾಕೆ ಎರಡು ಪ್ರತಿವರ್ತಕಗಳು ಸೇರಿ ಎರಡು ಉತ್ಪನ್ನಗಳನ್ನು ಉಂಟು ಮಾಡಿ ಹೌದು ವೆರಿ ಗುಡ್ ಇಲ್ಲಿ ಏನ ಸಂಯೋಗ ಕ್ರಿಯೆ ಅಂದ್ರೆ ಏನಾಗ್ಬೇಕಿತ್ತು ಒಂದೇ ಉತ್ಪನ್ನ ಆಗ್ಬೇಕಿತ್ತು ಅಲ್ವಾ ಇಲ್ಲಿ ಎರಡು ಉತ್ಪನ್ನ ಇದೆ ಅದರಿಂದ ಸಂಯೋಗ ಕ್ರಿಯೆ ಅಲ್ಲ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಏನು ಅಲ್ಲ ಯಾಕೆ ಅಲ್ಲ ಇಲ್ಲಿ ಅಯಾನುಗಳ ವಿನಿಮಯ ಆಗ್ತಾ ಇಲ್ಲ ಅಲ್ವಾ ಪ್ರತಿವರ್ತಕಗಳಲ್ಲಿ ಅಯಾನುಗಳ ವಿನಿಮಯ ಆಗಿಲ್ಲ ಆದ್ರಿಂದ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಾನು ಹೇಳಲಿಕ್ಕೆ ಆಗಲ್ಲ ವಿಭಜನ ಕ್ರಿಯೆನೂ ಅಲ್ಲ ಯಾಕೆ ವಿಭಜನ ಕ್ರಿಯೆನೂ ಅಲ್ಲ ಇದು ಯಾಕೆ ಯಾಕೆ ಅಂದ್ರೆ ಇಲ್ಲಿ ಪ್ರತಿವರ್ತಕಗಳಲ್ಲಿ ವಿಭಜನ ಕ್ರಿಯೆಯಲ್ಲಿ ಎಷ್ಟಿರುತ್ತೆ ಕೇವಲ ಒಂದೇ ಪ್ರತಿವರ್ತಕ ಇರುತ್ತೆ ಅಲ್ವಾ ಕೇವಲ ಒಂದೇ ಪ್ರತಿವರ್ತಕ ಇರುತ್ತೆ ಅದರಲ್ಲಿ ಎರಡು ಪ್ರತಿವರ್ತಕಗಳಿದೆ ಆದ್ರಿಂದ ಇದನ್ನ ವಿಭಜನ ಕ್ರಿಯೆ ಅಲ್ಲ ಅಂತ ನಾವು ಹೇಳ್ಬಹುದು ಆದ್ರಿಂದ ಇದೊಂದು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳ್ಬಹುದು ಅಲ್ವಾ ಮುಂದಿನ ಪ್ರಶ್ನೆ ನೋಡಿ ಕಬ್ಬಿಣದ ಚೂರುಗಳಿಗೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿದಾಗ ಆಮ್ಲವನ್ನ ಸೇರಿಸಿದಾಗ ಏನಾಗುತ್ತದೆ ಕಬ್ಬಿಣದ ಚೂರುಗಳು ಅಂದ್ರೆ ಎಫ್ಇ ಎಚ್ ಸಿ ಎಲ್ ಅನ್ನ ಸೇರಿಸಿದಾಗ ಏನಾಗತ್ತೆ ಅಂತ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗತ್ತೆ ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ ಉಂಟಾಗತ್ತೆ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಕಬ್ಬಿಣದ ಲವಣ ಮತ್ತೆ ನೀರು ಉಂಟಾಗುತ್ತದೆ ಇಲ್ಲಿ ನೀವು ಏನ್ ಮಾಡಬೇಕು ರಾಸಾಯನಿಕ ಕ್ರಿಯೆಯನ್ನ ಬರಿಬೇಕು ಕಬ್ಬಿಣದ ಚೂರುಗಳು ಅಂದ್ರೆ ನಿಮ್ಗೆ ಗೊತ್ತಿದೆ ಕಬ್ಬಿಣ ಇ ಅಂತ ಬರಿತೇವೆ ಅಲ್ವಾ ಹಾಗೆ ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ನಿಮ್ಗೆ ಗೊತ್ತಿದೆ ಎಚ್ ಸಿ ಎಲ್ ಏನಾಗಬಹುದು ರಾಸಾಯನಿಕ ಕ್ರಿಯೆ ಏನಾಗತ್ತೆ ಎಫ್ಇ ಸಿ ಎಲ್ ಟು ಅಂದ್ರೆ ಕಬ್ಬಿಣದ ಕ್ಲೋರೈಡ್ ಉಂಟಾಗತ್ತೆ ಇಲ್ಲಿ ಎಫಿಸಿಎಲ್ ಉಂಟಾಗ್ಬೋದು ಹಾಗೆ ಏನಾಗತ್ತೆ ಎಫಿಸಿಎಲ್ ಮತ್ತೆ ಏನಾಗಬಹುದು ಹೈಡ್ರೋಜನ್ ಆಮ್ಲ ಬಿಡುಗಡೆ ಆಗ್ಬಹುದು ಅಲ್ವಾ ಆದ್ರಿಂದ ಯಾವ ಆಪ್ಷನ್ ಸರಿ ಇದೆ ಅಂತ ಹೇಳ್ಬಹುದು ನಾವು ಹೈಡ್ರೋಜನ್ ಅನಿಲ ಮತ್ತೆ ಕಬ್ಬಿಣದ ಕ್ಲೋರೈಡ್ ಎಫಿಸಿಎಲ್ ಅಲ್ವಾ ಕಬ್ಬಿಣದ ಕ್ಲೋರೈಡ್ ಉಂಟಾಗತ್ತೆ ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಂತ ನಾವು ಹೇಳ್ಬಹುದು ಅಂದ್ರೆ ಆಪ್ಷನ್ ಎ ಅನ್ನ ಸರಿಯಾದ ಉತ್ತರ ಅಂತ ಹೇಳ್ಬಹುದು ಇಲ್ಲಿ ನೋಡಿ ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಈ ಕೆಳಗಿನ ಹೇಳಿಕೆಗಳನ್ನ ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿ ನಂತರ ಅವುಗಳನ್ನ ಸರಿದೂಗಿಸಿ ಅಂತ ಇದೆ ಅಂದ್ರೆ ಈ ರಾಸಾಯನಿಕ ಹೇಳಿಕೆಗಳನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಸಮೀಕರಣಗಳ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಸಮೀಕರಣ ರೂಪಕ್ಕೆ ಪರಿವರ್ತಿಸ್ಬೇಕು ಅದನ್ನ ಸರಿದೂಗಿಸ್ಬೇಕು ಗೊತ್ತಾಯ್ತಾ ಇಲ್ಲಿ ನೋಡಿ ಹೈಡ್ರೋಜನ್ ಅನಿಲ ಅಂದ್ರೆ ಎಚ್ ಟು ಅಂತ ಹೇಳ್ಬಹುದು ಅಲ್ವಾ ಹಾಗೆ ನೈಟ್ರೋಜನ್ ಅನಿಲ ಏನ್ ಮಾಡ್ತಾ ಇದೆ ಅಮೋನಿಯಾವನ್ನ ಉಂಟು ಮಾಡ್ತಾ ಇದೆ ಎನ್ ಎಚ್ ತ್ರೀ ಇದು ಸರಿದೂಗಿಸ್ಕೊಂಡಿದ್ಯಾ ಸಮೀಕರಣ ಸರಿದೂಗಿಸಿದ್ಯಾ ಸಮೀಕರಣ ಇಲ್ಲ ಹಾಗಾದ್ರೆ ಸರಿದೂಗಿಸಿದ ಸಮೀಕರಣವನ್ನ ಹೇಳ್ತೀರಾ ಒಂದ್ ಎರಡ್ ನಿಮಿಷ ಟೈಮ್ ಕೊಡ್ತೇನೆ ಹೇಳ್ತೀರಾ ಇಲ್ಲಿ ಹೈಡ್ರೋಜನ್ ಎರಡು ಅಣುಗಳನ್ನ ಹೊಂದಿದ್ರೆ ನೈಟ್ರೋಜನ್ ಎರಡು ಅಣುಗಳನ್ನ ಹೊಂದಿದೆ ಅಲ್ವಾ ಇಲ್ಲಿ ನೈಟ್ರೋಜನ್ ಒಂದನ್ನ ಹೊಂದಿದ್ರೆ ಹೈಡ್ರೋಜನ್ ಮೂರು ಅಣಗಳನ್ನ ಹೊಂದಿದೆ ಅಲ್ವಾ ಈಗ ನಾವು ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಈಗ ನೋಡಿ ಇಲ್ಲಿ ಎರಡು ಹೈಡ್ರೋಜನ್ ಅಂತ ಹಾಕ್ತೇನೆ ಅಂದ್ರೆ ನೈಟ್ರೋಜನ್ ಎಷ್ಟಾಯ್ತು ಎರಡು ನೈಟ್ರೋಜನ್ ಆಯ್ತು ಆದ್ರೆ ಹೈಡ್ರೋಜನ್ ಎಷ್ಟಾಯ್ತು ಆರು ಹೈಡ್ರೋಜನ್ ಆಯ್ತು ಅಲ್ವಾ ನೈಟ್ರೋಜನ್ ಏನಾಯ್ತು ಸರಿ ಆಯ್ತು ಹೈಡ್ರೋಜನ್ ಸರಿ ಮಾಡ್ಬೇಕು ಅಂದ್ರೆ ನಾನಿಲ್ಲಿ ಮೂರನ್ನ ಹಾಕ್ತೇನೆ ಎಷ್ಟಾಯ್ತು ಆರು ಹೈಡ್ರೋಜನ್ ಆಯ್ತು ಅಲ್ವಾ ಅಂದ್ರೆ ತ್ರೀ ಎಚ್ ಟು ಮೂರು ಹೈಡ್ರೋಜನ್ ಪ್ಲಸ್ ನೈಟ್ರೋಜನ್ ಟು ಎನ್ ಎಚ್ ತ್ರೀ ಎರಡು ಅಮೋನಿಯಂ ಕೊಡ್ತಾ ಇದೆ ಈಗ ಸರಿದು ನೋಡಿ ಸರಿದೂಗಿಸಿದ್ಯಾ ಈ ಸಮೀಕರಣ ಈಗ ನೆಕ್ಸ್ಟ್ ಸಮೀಕರಣವನ್ನ ನೀವೇ ಬರೀಲಿಕ್ಕೆ ಟ್ರೈ ಮಾಡಿ ಇದನ್ನ ಸರಿಯಾದ ಉತ್ತರ ಅಂತ ಹೇಳ್ಬೋದು ಈಗ ನೋಡಿ ಹೈಡ್ರೋಜನ್ ಸಲ್ಫೈಡ್ ಹೈಡ್ರೋಜನ್ ಸಲ್ಫೈಡ್ ಅಂದ್ರೆ ಎಚ್ ಟು ಎಸ್ ಅಂತ ಬರಿತೇವೆ ಅನಿಲ ಗಾಳಿಯಲ್ಲಿ ಉರಿದು ಅಂದ್ರೆ ಆಕ್ಸಿಜನ್ ಗಾಳಿಯಲ್ಲಿ ಉರಿದು ಅಂದ್ರೆ ಆಕ್ಸಿಜನ್ ಅವು ಉರಿದು ನೀರು ಮತ್ತೆ ಸಲ್ಫರ್ ಡೈಆಕ್ಸೈಡ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ ಇದರ ರಾಸಾಯನಿಕ ಕ್ರಿಯೆಯನ್ನ ಬರಿತೀರಾ ಇದನ್ನ ಸರಿದೂಗಿಸ್ತೀರಾ ಸಮೀಕರಣವನ್ನ ಇದು ಸರಿದೂಗ್ಸಿಲ್ಲ ಅಂತ ಹೇಳ್ಬೋದು ಅಲ್ವಾ ನಾವು ಈ ಸಮೀಕರಣ ಸರಿದೂಗಿಸಿದೆ ಅಂತ ಹೇಳ್ಬಹುದ ನೋಡುವ ಹೈಡ್ರೋಜನ್ ಇಲ್ಲಿ ಎರಡು ಪರಮಾಣುಗಳನ್ನ ಹೊಂದಿದೆ ಇಲ್ಲೂ ಕೂಡ ಎರಡಿದೆ ಸಲ್ಫರ್ ಒಂದಿದೆ ಇಲ್ಲೂ ಕೂಡ ಒಂದನ್ನ ಹೊಂದಿದೆ ಅಲ್ವಾ ಹಾಗೆ ಆಕ್ಸಿಜನ್ ಇಲ್ಲಿ ಎರಡಿದೆ ಇಲ್ಲೆಷ್ಟಿದೆ ಒನ್ ಪ್ಲಸ್ ಟೂ ಅಂದ್ರೆ ಮೂರು ಆಕ್ಸಿಜನ್ ಪರಮಾಣಗಳಿದೆ ಅಲ್ವಾ ಈಗ ನಾವು ಆಕ್ಸಿಜನ್ ಅನ್ನ ಸರಿದೂಗಿಸ್ಬೇಕು ಅಲ್ವಾ ಆಕ್ಸಿಜನ್ ಸರಿದೂಗಿಲ್ಲ ಅದ್ರಿಂದ ಆಕ್ಸಿಜನ್ ಅನ್ನ ಸರಿದೂಗಿಸ್ಬೇಕು ನಾನಿಲ್ಲಿ ಎರಡು ಆಕ್ಸಿಜನ್ ಅಂತ ಹಾಕ್ತೇನೆ ಅಂದ್ರೆ ಇಲ್ಲಿ ನಾಲ್ಕು ಆಕ್ಸಿಜನ್ ಆಯ್ತು ಅಲ್ವಾ ಇಲ್ಲಿ ಎಷ್ಟಾಯ್ತು ಇಲ್ಲಿ ಒಂದು ಆಕ್ಸಿಜನ್ ಇಲ್ಲಿ ಎರಡು ಮೂರು ಆಕ್ಸಿಜನ್ ಆಗಿದೆ ಸೊ ಇಲ್ಲಿ ಏನಾಗಿಲ್ಲ ಸರಿದೂಗ್ಸಿಲ್ಲ ಅಂತ ಹೇಳ್ಬೋದು ಈಗ ನಾನು ಮತ್ತೆ ಏನ್ ಮಾಡ್ತೇನೆ ಆಕ್ಸಿಜನ್ ಅನ್ನ ಇಲ್ಲಿ ಇಲ್ಲಿ ಆಕ್ಸಿಜನ್ ಅನ್ನ ನೀವು ಎಲ್ಲಿ ಬೇಕಾದ್ರೂ ಸರಿದೂಗ್ಸ್ಬಹುದು ಇಲ್ಲಿ ನೋಡಿ ಇಲ್ಲಿ ಎರಡು ಆಕ್ಸಿಜನ್ ಅನ್ನ ಹಾಕ್ತೇನೆ ನಾನು ಅಂದ್ರೆ ಇಲ್ಲಿ ಎರಡು ಆಕ್ಸಿಜನ್ ಪ್ಲಸ್ ಇಲ್ಲಿ ಎರಡು ಆಕ್ಸಿಜನ್ ಅಲ್ವಾ ಎಷ್ಟಾಯ್ತು ನಾಲ್ಕು ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಸರಿ ಆಯ್ತು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟಾಗಿದೆ ನಾಲ್ಕಿದೆ ಇಲ್ಲಿ ಎಷ್ಟಿದೆ ಎರಡಿದೆ ಅಲ್ವಾ ಹೈಡ್ರೋಜನ್ ಅನ್ನ ಸರಿದೂಗಿಸ್ಬೇಕು ಹೈಡ್ರೋಜನ್ ಅನ್ನ ಸರಿದೂಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮತ್ತೆ ಹೈಡ್ರೋಜನ್ ಟೂ ಅಂತ ಆಡ್ ಮಾಡ್ಬೇಕು ಅಲ್ವಾ ನೋಡಿ ಈ ಸಮೀಕರಣವನ್ನ ಸರಿದೂಗಿಸಿ ನೋಡುವ ಆನ್ಸರ್ ಹೇಳ್ತೀರಾ ಯಾರಾದ್ರೂ ನೋಡಿ ಇಲ್ಲಿ ಏನಾಗಿದೆ ಎರಡು ಹೈಡ್ರೋಜನ್ ಸಲ್ಫೈಡ್ ತ್ರೀ ಆಕ್ಸಿಜನ್ ಮೂರು ಆಕ್ಸಿಜನ್ ಅನ್ನ ಬಳಸಿಕೊಂಡು ಎರಡು ಎಚ್ ಟು ಓ ಮತ್ತೆ ಎರಡು ಸಲ್ಫರ್ ಡೈಆಕ್ಸೈಡ್ ಉಂಟಾಗಿದೆ ಅಲ್ವಾ ಇಲ್ಲಿ ನೋಡಿ ಸರಿದೂಗಿಸಿದ್ಯಾ ಅಂತ ಚೆಕ್ ಮಾಡಿ ನಾಲ್ಕು ಹೈಡ್ರೋಜನ್ ಇದೆ ಇಲ್ಲೂ ಕೂಡ ನಾಲ್ಕು ಹೈಡ್ರೋಜನ್ ಇದೆ ಇಲ್ಲಿ ಆರು ಆಕ್ಸಿಜನ್ಗಳಿದ್ರೆ ಇಲ್ಲೂ ಕೂಡ ಟೂ ಪ್ಲಸ್ ಫೋರ್ ಆರು ಆಕ್ಸಿಜನ್ ಹಣಗಳಿದೆ ಇಲ್ಲಿ ಸಲ್ಫರ್ ಎರಡಿದೆ ಇಲ್ಲೂ ಕೂಡ ಸ್ವಲ್ಪ ಎರಡಿದೆ ಅಲ್ವಾ ಅಂದ್ರೆ ನಾವೇನ್ ಹೇಳ್ಬಹುದು ಈ ಸಮೀಕರಣ ಸರಿದೂಗ್ಸಿದೆ ಅಂತ ಹೇಳ್ಬಹುದು ಅಲ್ವಾ ಈ ರೀತಿಯಾಗಿ ಸಮೀಕರಣವನ್ನ ಸರಿದೂಗಿಸಬೇಕು ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಾವು ಇನ್ನೂ ಸ್ವಲ್ಪ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೇರೆ ಬೇರೆ ಪೇಪರ್ಗಳಲ್ಲಿ ಬೋರ್ಡ್ ಎಕ್ಸಾಮ್ ಪೇಪರ್ ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ ಅನ್ನ ತೆಗೆದುಕೊಂಡ್ ಬರ್ತೇನೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ ಆಯ್ತಾ ಏನಾದ್ರೂ ಡೌಟ್ ಇದೆಯಾ ಓಕೆ ಓಕೆ ವಿಲ್ ಮೀಟ್ ನೆಕ್ಸ್ಟ್ ಸೆಷನ್ ಆಯ್ತಾ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೂ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ